ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ ವಿಶೇಷವಾಗಿ ರಾಹು ಮಹಾರಾಜನ ಸ್ಥಳ ಬದಲಾವಣೆ ಅಥವಾ ರಾಶಿ ಬದಲಾವಣೆ ಬಗ್ಗೆ ಮಾತಾಡಿದ್ದೆ ಅದೇ ರೀತಿ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಇವ್ ಒಂದು ಸಣ್ಣ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಅದರ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಇತಿ ನಿಮ್ಮ ಪ್ರೀತಿಯ ವಿಜಯರಾಜ್ ಧನ್ಯವಾದಗಳು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನಿನ್ನೆ ಕರ್ಕಾಟಕ ಲಗ್ನದ ಬಗ್ಗೆ ಮಾತಾಡಿದೆ ಸೊ ಕರ್ಕಾಟಕ ಲಗ್ನಕ್ಕೆ ಯಾವ ರೀತಿಯಾದ ರಿಸಲ್ಟ್ ಎಲ್ಲ ಬರ್ಬೋದು ಅಂತ ಹೇಳಿದ್ದೇನೆ ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದ್ದೀರಾ ರಾಹು ಮಹಾರಾಜ ಕರ್ಕಟಕ ಲಗ್ನಕ್ಕೆ ವಿಶೇಷ ರೀತಿಯಲ್ಲಿ ಈಗ ಶನಿ ಮಹಾರಾಜ ಅಷ್ಟಮದಲ್ಲಿ ಬರ್ತಾ ಇದ್ದಾನೆ ಓಕೆ ಅಷ್ಟಮದಲ್ಲಿ ಶನಿ ಮಹಾರಾಜ ಬಂದಾಗ ಏನಪ್ಪ ಆಗುತ್ತೆ ಅದರ ಬಗ್ಗೆ ನಿನ್ನೆ ಹೇಳಿದ್ದೇನೆ ನಿಮಗೆ ಪರವಾಗಿಲ್ಲ ಬಟ್ ಗುರು ಮಹಾರಾಜ ಭಾಗ್ಯದಲ್ಲಿ ಇರ್ತಾನೆ ಓಕೆ ಭಾಗ್ಯಸ್ಥಾನದ ಭಾಗ್ಯಸ್ಥಾನದ ಗುರು ಮಹಾರಾಜ ಇರಬೇಕಾದ್ರೆ ಡೆಫಿನೆಟಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆ ಉಚ್ಚಮಟ್ಟ ಏನು ಬೇಕು ನಿಮಗೆ ಅಲ್ವಾ ಆ ಸ್ಟೇಟಸ್ ಏನು ಬೇಕು ನಿಮಗೆ ಇಷ್ಟೋರಿಗೆ ಏನು ಪ್ರಯತ್ನ ಮಾಡಿದ್ದೀರಾ ಫೇಲ್ಯೂರ್ ಆಗಿದ್ದೀರಾ ಇನ್ನೂ ಸ್ಟೇಟಸ್ ಸಿಗಲಿಕ್ಕೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಧಿಕಾರ ಬೇಕು ಸ್ಟೇಟಸ್ ಬೇಕು ಸ್ಯಾಲ್ರಿಯಲ್ಲಿ ಇನ್ಕ್ರೀಸ್ ಆಗಬೇಕು ನನ್ನನ್ನು ಪರಿಗಣಿಸಬೇಕು ನನಗೆ ಬ್ಯಾಜ್ ಬೇಕು ನನಗೆ ಸರ್ಟಿಫಿಕೇಟ್ ಬೇಕು ಅದೇನು ಬೇಕಪ್ಪ ನಿಮಗೆ ನಿಮ್ಮ ಆಗಿ ಗುರು ಮಹಾರಾಜ ಕೊಟ್ಟೆ ಕೊಡ್ತಾನೆ ಸೊ ಒಂದು ವರ್ಷಗಳ ಕಾಲ ಸೊ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ಡೋಂಟ್ ವರಿ ಸೊ ಅದರಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಪಾಲಿಗೆಗಂತೂ ಆಗಿ ಕ್ರಿಯೇಟ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಇದೆ ಅದರ ಜೊತೆಗೆ ಆ ಗುರು ಮಹಾರಾಜ ಏನು ಮಾಡ್ತಾನೆ ಲಗ್ನಕ್ಕೆ ದೃಷ್ಟಿ ಇಟ್ಟಿದ್ದಾನೆ ಓಕೆ ಐದನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇರ್ತಾನೆ ಓಕೆ ಇದೇ ಹದಿಮೂರು ತಾರೀಕಿಗೆ ಗುರು ಮಹಾರಾಜ ತನ್ನ ಒಂದು ರಾಶಿಯನ್ನು ಬದಲಾವಣೆ ಮಾಡ್ತಾನೆ ಅದರ ಮುಖಾಂತರ ಲಗ್ನದಿಂದ ಇದ್ದುಕೊಂಡು ಸಾರಿ ಭಾಗ್ಯಸ್ಥಾನದಲ್ಲಿ ಲಗ್ನವನ್ನು ಐದನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಡೆಫಿನೆಟಾಗಿ ನಿಮಗೆ ಅದೇನು ಕಷ್ಟದ ಕಾಲ ಇತ್ತು ಅಥವಾ ನಿಮಗೇನು ತೊಂದರೆ ಇತ್ತು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಚಿಂತಿತರಾಗಿದ್ದೀರ ಮುಂದೆ ಹೋಗ್ಲಿಕ್ಕೆ ದಾರಿ ಕಾಣ್ ಕಂಡು ಬರ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ನಿಮಗೆ ಗುರು ಹಿರಿಯರ ಆಶೀರ್ವಾದದ ಮುಖಾಂತರ ದಾರಿ ಕಂಡು ಬರುತ್ತೆ ನೀವು ಹೇಗೆ ಮುಂದೆ ಹೋಗಬೇಕು ಯಾವ ರೀತಿ ಹೋಗಬೇಕು ಅಂತ ದಾರಿ ಕಂಡು ಅದೇ ರೀತಿ ಯಾರಿಗಾದ್ರೂ ಮನೆ ಮಾಡಬೇಕು ಜಾಗ ತಗೊಳ್ಬೇಕು ಅನ್ನೋದಕ್ಕೆ ಕೂಡ ಒಂದು ದಾರಿ ಕಂಡು ಬರ್ತದೆ ಆಗಿ ಸೊ ಅದನ್ನು ನೀವು ಖಂಡಿತ ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದು ರೈತನೇ ಕಾರ್ಯಕ್ಷೇತ್ರ ಕೂಡ ಒಂದೊಳ್ಳೆ ದಾರಿ ಕಂಡು ಬರುವಂಥದ್ದು ಕೂಡ ಗುರು ಮಹಾರಾಜನ ಮುಖಾಂತರ ಈ ಒಂದು ಘಟನೆಂದು ಘಟಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನಿಮಗೆ ಮಕ್ಕಳ ವಿಚಾರದಲ್ಲಿ ಏನು ಸಮಸ್ಯೆ ಇದೆ ಮಕ್ಕಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಮಕ್ಕಳ ಆಗಲಿಲ್ಲ ಎನ್ನುವ ಸಮಸ್ಯೆ ಇದೆ ಆ ನಂತರ ಯಾರಿಗೆಲ್ಲ ಆ ಒಂದು ಏಜ್ ಇರ್ತಾರೆ ಅಂದರೆ ಅವ್ರಿಗೆ ವಿಶೇಷವಾಗಿ ಈ ವಿದ್ಯೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ ಡೆಫಿನೆಟಾಗಿ ಆಗಿ ಅದು ಕೂಡ ನಿವಾರಣೆ ಆಗುತ್ತೆ ಡೋಂಟ್ ವರಿ ಓಕೆ ನಾವು ತುಂಬ ಚೆನ್ನಾಗಿ ಗುರು ಮಹಾರಾಜ ಭಾಗ್ಯದಲ್ಲಿ ಬಂದು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುವಂಥವನ್ನಾಗಿರ್ತಾನೆ ಅದರಿಂದಾಗಿ ಶನಿ ಅಷ್ಟಮದಲ್ಲಿದ್ದರೂ ಕೂಡ ಗುರುವಿನ ಒಂದು ದೃಷ್ಟಿ ನಿಮ್ಮನ್ನು ಕಾಪಾಡಬಲ್ಲದು ಗುರುವಿನ ದೃಷ್ಟಿಯಿಂದ ನೀವು ಬಚಾವಾಗಬಲ್ಲಿರಿ ಇನ್ನು ಮುಂದೆ ಮುಂದೆ ನೋಡಿ ಗುರು ಮಹಾರಾಜ ಹತ್ತನೇ ಮನೆಗೆ ಹೋಗ್ತಾನೆ ಹನ್ನೊಂದನೇ ಮನೆಗೆ ಹೋಗ್ತಾನೆ ಸೊ ಅಲ್ಲೆಲ್ಲ ಪರವಾಗಿಲ್ಲ ತಕ್ಕಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡ್ತಾನೆ ಯಾಕಂದರೆ ಇಷ್ಟವರಿಗೆ ಇನ್ನೇನಾಗುತ್ತೆ ಗುರು ಮಹಾರಾಜ ಹತ್ತನೇ ಮನೆಗೆ ಬಂದಾಗ ಅಲ್ವಾ ಇನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹತ್ತನೇ ಮನೆಯಲ್ಲಿ ಅಂದರೆ ಮೇಷರಾಶಿಯಲ್ಲಿ ಗುರು ಇರ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮಗೇನು ಮನೆ ಕಟ್ಟಲಿಕ್ಕಿದೆ ಮನೆ ಮನೆ ಆಗಿಲ್ಲ ಜಾಗ ತಗೊಳ್ಬೇಕು ಅದರಲ್ಲೆಲ್ಲ ಏನು ಕಾನ್ಫ್ಲಿಕ್ಟ್ ಬರ್ತಾ ಉಂಟು ಅದನ್ನೆಲ್ಲ ದೂರ ಮಾಡ್ತಾನೆ ಗುರು ಮಹಾರಾಜ ಸೊ ವರಿ ಮಾಡುವಂಥ ಅಗತ್ಯ ಇಲ್ಲ ಸೊ ಆ ಮೂಮೆಂಟಲ್ಲಿ ಅದು ಕೂಡ ಕೆಲಸ ಆಗುತ್ತೆ ನಿಮಗೆ ಸೊ ಆ ಒಂದು ಒಳ್ಳೆ ರಿಸಲ್ಟನ್ನು ಗುರುವಿನ ಮುಖಾಂತರ ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆಂತೂ ಇದೆ ಇದೇ ಒಂದು ಹದಿಮೂರನೇ ತಾರೀಕಿನ ನಂತರ ಓಕೆ ಈ ಒಂದು ಏಪ್ರಿಲ್ ಹದಿಮೂರನೇ ತಾರೀಕಿನ ನಂತರ ಗುರುಮಹಾರಾಜ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ಮೂಮೆಂಟಲ್ಲಿ ಡೆಫಿನೆಟ್ ಆಗಿ ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ತುಂಬ ಚೆನ್ನಾಗಿರ್ತಾರೆ ರೈತನ ಓಕೆನಾ ಎಂಜಾಯ್ ಮಾಡ್ತೀರ ಲೈಫಲ್ಲಿ ಅದೇ ರೀತಿ ನಾನು ಹೇಳಿದ್ರೆ ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ಏನೇನು ಆಬ್ಸ್ಟಕಲ್ಸ್ ಉಂಟು ಅದು ಬಹಳ ಚೆನ್ನಾಗಿ ದೂರ ಆಗುತ್ತೆ ಅದರ ಜೊತೆಗೆ ಗುರುಮಹಾರಾಜ ಎರಡು ಜಲತತ್ವದ ರಾಶಿಗಳನ್ನು ವೀಕ್ಷಣೆ ಮಾಡ್ತಾ ಒಂದು ರಾಶಿ ಲಗ್ನದಲ್ಲಿದೆ ಮತ್ತೊಂದು ರಾಶಿ ಪಂಚಮದಲ್ಲಿದೆ ಹಾಗಾದರೆ ಮನೆ ವಿಚಾರ ಜಾಗದ ವಿಚಾರದಲ್ಲಿ ಏನೆಲ್ಲ ತೊಂದರೆಗಳು ಅದನ್ನು ನಿವಾರಣೆ ಮಾಡ್ತಾನೆ ಅದೇ ರೀತಿ ಮೇಷರಾಶಿಗೆ ಗುರು ಬಂದ ನಂತರ ಮನೆ ಕಟ್ಟುವಂಥ ಯೋಗವನ್ನು ಕೂಡ ನಿಮಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ ಸೊ ಅಲ್ಲಿವರೆಗೆ ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಫೌಂಡೇಶನ್ ಹಾಕ್ಲಿಕ್ಕೆ ಏನೆಲ್ಲ ಬೇಕಪ್ಪ ನಿಮಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆ ಗುರು ಮಹಾರಾಜ ಮೇಷರಾಶಿಗೆ ಎಂಟ್ರಿ ಮಾಡಿದ ನಂತರ ಆಗಿ ನಿಮಗೆ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಅಂತೂ ಆಗ್ಯ ಆಗುತ್ತೆ ಓಕೆನಾ ಇದು ಮಹಾರಾಜನ ಬಗ್ಗೆ ಆಯಿತು ಆನಂತರ ರಾಹು ರಾಹು ಮಹಾರಾಜನ ಬಗ್ಗೆ ನೋಡ್ಕೊಳ್ಬೇಕು ರಾಹು ಮಹಾರಾಜ ಏನು ಮಾಡ್ತಾನೆ ಸೊ ಆತ ಮೇಷರಾಶಿ ಪ್ರವೇಶ ಮಾಡಿರ್ತಾನೆ ಓಕೆ ಮೇಷರಾಶಿಗೆ ಬಂದಿರ್ತಾನೆ ಹಾಗಾದರೆ ಮೇಷರಾಶಿ ಕರ್ಕಾಟಕ ಲಗ್ನದವರಿಗೆ ಅದು ಹತ್ತನೇ ಮನೆ ಹಾಗಾದರೆ ರಾಹು ಮಹಾರಾಜನ ಒಂದು ಎಂಟ್ರಿ ಆಗಿದೆ ಹತ್ತನೇ ಮನೆಗೆ ಅಲ್ಲಿ ಮೊದಲೇ ಮೇಷರಾಶಿ ಇದೆ ಮೇಷರಾಶಿ ಅಂದರೆ ರಾಶಿ ಕುಜನ ರಾಶಿ ರಾಹುಗೆ ಒಳ್ಳೆ ರಾಶಿ ಅಂತೂ ಖಂಡಿತ ಅಲ್ಲ ಫ್ರೆಂಡ್ಲಿ ರಾಶಿ ಅಂತೂ ಅಲ್ಲ ಶತ್ರುವಿನ ರಾಶಿ ಆಗಿರ್ತದೆ ರಾಹು ಸ್ವಲ್ಪ ವಿಚಲಿತನಾಗಿಬಿಡ್ತಾನೆ ಅಲ್ಲಿ ಹೋದಾಗ ಅದಕ್ಕೋಸ್ಕರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಹೊರಗಿನ ವ್ಯಕ್ತಿಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಲ್ವಾ ಹೊರಗಿನ ವ್ಯಕ್ತಿಗಳು ವಯಸ್ಸಾದ ವ್ಯಕ್ತಿಗಳು ವಯಸ್ಸಾದ ಸ್ತ್ರೀಯರು ಅವರ ಮುಖಾಂತರ ನಿಮಗೆ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಾನು ಇಷ್ಟೊಂದು ಹೇಳಿದೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅವರನ್ನೆಲ್ಲರನ್ನು ಕೂಡ ಎದುರಿಸ್ಬೇಕಾಗುತ್ತೆ ನಿಮಗೆ ಅಥವಾ ಅವ್ರ ಜೊತೆಗೆ ಮಾತಾಡುವಾಗ ಬಹಳ ಜಾಗೃತರಾಗಿರಿ ಅವ್ರ ಜೊತೆಗೆ ಏನೆಲ್ಲ ಒಂಥರ ಚರ್ಚೆ ಮಾಡಬೇಕಾದ್ರೆ ನಿಮ್ಮ ಜಾಗೃತಿಯಲ್ಲಿ ನೀವಿರಬೇಕು ಇಲ್ಲ ಸುಮ್ಮ ಸುಮ್ಮನೆ ಅಪಾದನೆಗಳನ್ನು ಹೊರಿಸ್ತಾರೆ ಅಪವಾದಗಳನ್ನು ಮಾಡ್ತಾರೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಅಲ್ವಾ ಒಟ್ಟಾರೆ ನಿಮ್ಮನ್ನು ಬರ್ಬಾದ್ ಮಾಡಲಿಕ್ಕೆ ನೋಡುವುದಂತೂ ಪಕ್ಕ ಯಾರು ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಹಿರಿಯ ವ್ಯಕ್ತಿಗಳು ಅಥವಾ ಮದುವೆಯಾದಂಥ ಸ್ತ್ರೀಯರು ವಿಶೇಷ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಮಾಡ್ತಾರೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ನೀವು ಏನು ಮಾಡ್ಬೇಕು ಗೊತ್ತಾ ಆ ಕಾರ್ಯಕ್ಷೇತ್ರದಲ್ಲಿ ನೀವೇನು ಮಾಡಬೇಕು ಯಾವಾಗೆಲ್ಲ ಸ್ಯಾಲ್ರಿ ಆಗುತ್ತಲ್ವ ಆ ಮೂಮೆಂಟಲ್ಲೆಲ್ಲ ನಿಮ್ಮ ಸ್ನೇಹಿತರು ಯಾರೆಲ್ಲ ಇರ್ತಾರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೊತೆ ಕೆಲಸ ಅವರನ್ನೆಲ್ಲ ನೇರ ಕರ್ಕೊಂಡೋಗಿ ಅವ್ರಿಗೆ ಟೀ ಕುಡಿಸಬೇಕು ರೈಟಾ ಸೊ ನೀವು ಟೀ ಕುಡಿಸಿದಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾಗ ಏನಾಗುತ್ತೆ ಹತ್ತನೇ ಮನೆಯ ರಾಹುವಿನಿಂದ ಬರತಕ್ಕಂತಹ ಅದೇನು ಸಮಸ್ಯೆ ಉಂಟು ನಿವಾರಣೆ ಆಗುತ್ತೆ ಡೆಫಿನೆಟಾಗಿ ನಿವಾರಣೆ ಆಗುತ್ತೆ ನೀವು ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಬೇಕು ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿ ಈ ಟೆಕ್ನಿಕಲ್ಲಿ ನೀವು ಮುಂದೆ ಹೋಗಬೇಕು ನೋಡಿ ಯಾವ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಅಂತ ಬಹಳ ಚೆನ್ನಾಗಿರುತ್ತಾ ಭಾಳ ಚೆನ್ನಾಗಿರುತ್ತೆ ಒಂದು ಸಣ್ಣ ರೆಮಿಡಿಯನ್ನು ಮಾಡೋದ್ರ ಮುಖಾಂತರ ರಾಹು ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಡೆಫಿನೆಟಾಗಿ ಸಾಧ್ಯತೆ ಅದಕ್ಕೋಸ್ಕರ ನೀವೇನು ಮಾಡಿ ಯಾ ಈ ನಮ್ಮ ಕರ್ನಾಟಕ ಲಗ್ನದವರು ಈಗಿನ ಮಟ್ಟದಲ್ಲಿ ಅಲ್ವಾ ಈಗ ಹನ್ನೆರಡನೇ ತಾರೀಕಿನ ನಂತರ ಆ್ಯಕ್ಚುಲಿ ರಾಹು ಮಹಾರಾಜ ಮೇಷರಾಶಿಗೆ ಬಂದಾಗಿದೆ ಸೊ ಇನ್ನೂ ಒಂದೂವರೆ ವರ್ಷಗಳ ಕಾಲ ರಾಹು ಮಹಾರಾಜ ಅಲ್ಲೇ ಇರ್ತಾನೆ ಸೊ ಹಾಗಾದರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಂಥರ ಇರಿಟೇಷನ್ ಅಂತೂ ಮಾಡಿಯೇ ಮಾಡ್ತಾನೆ ಜಗಳಂತೂ ಮಾಡಿಯೇ ಮಾಡಿಸ್ತಾನೆ ಏನೂ ತೊಂದರೆ ಇಲ್ಲ ಆ ರೀತಿ ಮಾಡಿಸ್ತಾನೆ ಒಂದು ವೇಳೆ ಫಾರಿನ್ ಕಂಪನಿಯಲ್ಲಿ ಇದ್ದೀರಿ ನೀವು ಅಥವಾ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸ್ವಲ್ಪ ಕಾನ್ಫ್ಲಿಕ್ಟ್ ಸ್ವಲ್ಪ ಜಾಸ್ತಿ ಆಗಬಹುದು ತೊಂದರೆಗಳು ಜಾಸ್ತಿ ಆಗೋದು ಇರಿಟೇಷನ್ ಜಾಸ್ತಿ ಆಗೋದು ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬೋದು ರೈಟ್ ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣ ಟೆಕ್ನಿಕ್ ಸ್ಯಾಲ್ರಿ ಸಿಕ್ಕಿದ್ದು ಒಂದಷ್ಟು ಜನರನ್ನು ಕರ್ಕೊಂಡೋಗಿ ಒಂದು ಟೀ ಕೊಡಿಸ್ಬಿಡಿ ಜಸ್ಟ್ ಒಂದು ಟೀ ಕೊಡಿಸಿ ಮುಗಿತಲ್ಲಿ ರೈಟ್ ತಾನೆ ನಿಮಗೆ ಅನುಕೂಲ ಉಂಟು ವಾರಕ್ಕೊಮ್ಮೆ ಕೊಡಿಸಿ ನಾನು ಬೇಡ ಅಂತ ಹೇಳಲ್ಲ ಅನುಕೂಲ ಇಲ್ಲ ಸ್ಯಾಲ್ರಿ ಆದಾಗ ಕೊಡಿಸಿ ಪರವಾಗಿಲ್ಲ ಅವರಿಗೆ ಟೀ ಜೊತೆಗೆ ತಿಂಡಿ ಗಿಂಡಿ ಏನು ಬೇಕಾಗಿಲ್ಲ ಒಂದೆರಡು ಬಿಸ್ಕಿಟ್ ಮತ್ತೆ ಟೀ ಟೀ ಅಂತೂ ಬೇಕೇ ಬೇಕು ಖಡಕ್ ಟೀಯನ್ನು ಕುಡಿಸಿ ಅವ್ರಿಗೆ ಆಗ ನೋಡಿ ರಾಹು ಮಹಾರಾಜಿಂದ ಬರತಕ್ಕಂತಹ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ರಾಹು ಮಹಾರಾಜ ಏನು ಕೂಡ ಮಾಡಲ್ಲ ಸುಮ್ಮನಾಗಿ ಬಿಡ್ತಾನೆ ಅಲ್ವಾ ಯಾಕಂದರೆ ನೀವೇನು ಮಾಡ್ತೀರಾ ನಿಮ್ಮ ರಾಹುವಿನ ಎನರ್ಜಿಯನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀರಾ ಅವ್ರು ಅನುಭವಿಸ್ತಾರೆ ಅದು ಪಾರ್ಟ್ ಪಾರ್ಟ್ ಆಗಿ ಅದು ಹೊರಟೋಯ್ತು ಅದರ ಅರ್ಥ ಆ ಒಂದು ನೆಗೆಟಿವ್ ಎನರ್ಜಿ ಏನ್ ಬರಬೇಕು ಅದು ಸಣ್ಣದಾಯ್ತು ಅಂತ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಕರ್ಕಾಟಕ ಲಗ್ನದವರಿಗೆ ರಾಹು ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ನಮಸ್ತೆ ನಮಸ್ತೆ ಓಕೆ ಹ್ಞೂ ಮೂವತ್ತು ಹ್ಞೂ ಹನ್ನೆರಡು ಒಂಬೈನೂರ ಎಂಬತ್ತೆಂಟು ಓಕೆ ಸಮಯ ಸಮಯ ಬೆಳಿಗ್ಗೆ ಐದು ಮೂವತ್ತು ಹುಟ್ಟಿದಲ್ಲಿ ಸರ್ ಶುಕ್ರವಾರ ಶುಕ್ರವಾರ ಓಕೆ ಹುಟ್ಟಿದಲ್ಲಿ ಮಂಗಳೂರು ಮಂಗಳೂರಲ್ಲಿ ಹುಟ್ಟಿದ್ದು ಓಕೆ ಓಕೆ ನೀವು ಇರುವುದಿಲ್ಲ ಈಗ ಈಗ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಪಡೀಲಲ್ಲಿಂದ ಪಡೀಲಿಂದ ಕರೆ ಮಾಡ್ತಾ ಇದ್ದೀರಿ ಓಕೆ ಈಗ ನಿಮಗೆ ಥರ್ಟಿ ಓಕೆ ಜಸ್ಟ್ ವೇಟ್ ಸರ್ ಓಕೆ ಸೊ ನಿಮಗೆ ಮದುವೆ ಆಗಿದೆಯಾ ಸರ್ ಇಲ್ಲ ಸರ್ ಆಗಿದೆ ಸೊ ಮದುವೆ ಮಾಡ್ಕೊಳ್ಳೋದಿಲ್ವ ಈಗ ಕೆಲಸದಲ್ಲಿ ಆದರೂ ಇದ್ದಾರೆ ಸರ್ ಅದನ್ನಾದರೂ ಹೇಳಿ ಉದ್ಯೋಗ ಇಲ್ಲ ಅದೇ ಹೇಳಿದ್ ನಾನು ಕೆಲಸದಲ್ಲಿ ಕೆಲಸದಲ್ಲಿ ನಿಮಗೆ ಮೂವತ್ತ ನಾಲ್ಕನೇ ವಯಸ್ಸಿಗೆ ಕೆಲಸದಲ್ಲಿ ಇಲ್ಲ ಅಂತಲೇ ಇಂಡಿಕೇಶನ್ ಉಂಟು ಸರ್ ಅಂದ್ರೆ ಹಾಗಲ್ಲ ಇವಾಗ ಪ್ಯಾಂಡಮಿಕ್ ಅಲ್ಲಿ ನನ್ನ ಜಾಬ್ ಹೋಗಿದೆ ಓಕೆ ಬೇರೆ ಯಾವ್ದು ಕೆಲಸ ಆಗ್ತಾ ಇಲ್ಲ ಇವಾಗ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ ನನ್ನ ಐಟಿ ಕಂಪನಿ ಓಕೆ ಆಯ್ತು ಸರ್ ನಾ ಹೇಳ್ತೀನಿ ನಿಮಗೆ ಓಕೆನಾ ಜಸ್ಟ್ ವೇಟ್ ಓಕೆ ಇದು ಏನಾಗುತ್ತೆ ಗೊತ್ತಾ ಇವ್ರೆ ನೋಡಿ ನೋಡ್ಕೊಳ್ಳಿ ಏನಾಗುತ್ತೆ ಇದರಲ್ಲಿ ವಿಶೇಷ ನಾನು ಹೇಳಬೇಕಾದ್ರೆ ನಿಮ್ಮ ವಯಸ್ಸು ಬಂದು ನಿಮಗೆ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಓಕೆ ಈ ಮೂರು ವರ್ಷಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀರಿ ರೈಟಾ ಖಂಡಿತ ಸಮಸ್ಯೆ ತುಂಬ ಆಗಿದೆ ನಿಮಗೆ ಓಕೆ ಆನಂತರ ನಿಮಗೇನಾಯಿತು ಮೂವತ್ತು ಬಂತು ಓಕೆ ಮೂವತ್ತು ಬಂತು ಮೂವತ್ತು ಬಂದಾಗ ಕೂಡ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಮೂವತ್ತ ಒಂದು ಬಂದಾಗ ಮದುವೆ ವಿಚಾರದಲ್ಲಿ ಮೇ ಬಿ ಪ್ರೊಸೀಡ್ ಆಗಿರ್ತೀರ ಮೇ ಬಿ ಆಗಿರೋದಿಲ್ಲ ಅದು ಅಥವಾ ರಿಲೇಷನ್ಶಿಪ್ ಬಂದಿರ್ತದೆ ಮೂವತ್ತೆರಡರ ವಿಷಯನೇ ಬೇರೆ ಮೂವತ್ತೆರಡರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆನೇ ಮೂವತ್ತ ಮೂರು ತಕ್ಕ ಮಟ್ಟಿಗೆ ಒಳ್ಳೆ ಪೀರಿಯಡ್ ಮೂವತ್ತ ನಾಲ್ಕು ಮಾತ್ರ ಒಳ್ಳೆ ಪೀರಿಯಡ್ ಅಲ್ಲ ಆ ಸನ್ಯಾಸಿ ಆಗಿರ್ತೀರ ನೀವೆಲ್ಲ ಒಂದು ಕಡೆ ಖಾಲಿ ಕೂತಿರ್ತೀರ ಅಂತ ಒಂದು ಇಂಡಿಕೇಶನ್ ಇದೆ ಸೊ ನೀವೇನು ಮಾಡೋ ಈಗ ಮೂವತ್ತೈದು ಬಂದಾಗ ಮೂವತ್ತೈದು ಬಂದಾಗ ಕೆಲಸ ಅಂತೂ ಸಿಗುತ್ತೆ ನಿಮಗೆ ಡೋಂಟ್ ವರಿ ಅದು ಡಿಸೆಂಬರ್ ಬರಬೇಕು ಅಲ್ಲಿವರೆಗೆ ಅಲ್ಲಿವರೆಗೆ ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೇನೆ ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ವಿಶೇಷದಲ್ಲಿ ರಾಹು ಬಹಳ ಪ್ರಾಮಿನೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ರಾಹು ರಾಹು ಇದ್ದಾನೆ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ರಾಹು ಅದು ಕೂಡ ಬುಧನನ್ನು ದಾಟಿ ಕುಜನ ಕಡೆಗೆ ಬರ್ತಾ ಇದ್ದಾನೆ ಕುಜನ ಜೊತೆಗೆ ಅಂದರೆ ಕುಜನನ್ನು ದಾಟಿಕೊಂಡು ಹೋಗಿದ್ದಾನೆ ರಾಹು ಬುಧನ ಕಡೆಗೆ ಹೋಗ್ತಾ ಇದೆ ಸೊ ಏನು ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಅಂದರೆ ಯಾಕೋ ಗೊತ್ತಿಲ್ಲ ಮನೆಯಲ್ಲಿಯೇ ಸರಿ ಇಲ್ಲ ಅಂತೊಂಡು ಮನೆಯೇ ಸರಿ ಇಲ್ಲ ಮನೆಯಲ್ಲಿಯೇ ಸರಿ ಇಲ್ಲ ಮನೆಯಲ್ಲಿನೇ ಕಾನ್ಫ್ಲಿಕ್ಟ್ ಇರ್ತದೆ ಮನೆಯಲ್ಲಿ ನಿಮ್ಮ ನೈಋತ್ಯದ ಭಾಗ ಏನು ಅದು ಬಹಳ ವೀಕ್ ಆಗಿರ್ತದೆ ಅಂತ ಒಂದು ಇಂಡಿಕೇಶನ್ ಸರ್ ನಿಮ್ಗೆ ಏನಾದರೂ ಗೊತ್ತಾಗುತ್ತೆ ಅದು ಅದೇ ಇವಾಗ ಮನೆ ಹೆಸರಿಲ್ಲ ಅಂತ ಹೇಳಿ ಮನೆ ತೆಗಿಲಿಬೇಕಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾವು ಮನೇದ್ ಕೆಲಸ ಮಾಡ್ತಾ ಇದ್ದೇವೆ ಇವಾಗ ಲೈಸೆನ್ಸ್ ಕೂಡ ಅಪ್ಲೈ ಮಾಡಿದ್ದೇನೆ ಸೊ ಆದಷ್ಟು ಬೇಗ ಮನೆ ಮನೆ ಕೂಡ ಹಾ ಯಾವಾಗ ಮನೆಯನ್ನ ಚೆನ್ನಾಗಿ ಇಟ್ಕೊಳ್ತೀರಾ ಅದ್ರಲ್ಲೂ ಕೂಡ ಮನೆ ಮಾಡುವಾಗ ನಿಮ್ಮ ನೈಋತ್ಯದ ಭಾಗ ಬೈ ಡಿಫಾಲ್ಟ್ ಆಗಿ ಏನಾಗುತ್ತೆ ಅದು ತೊಂದ್ರೆಗೊಳಗಾಗುತ್ತೆ ರೈತ ಅಥವಾ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಮಾಡ್ಕೊಳ್ತೀರಾ ಬಾತ್ರೂಮ್ ಮಾಡ್ಕೊಳ್ತೀರಾ ಅಥವಾ ಬಾವಿ ಬಂದಿರ್ತದೆ ಏನಾದ್ರೂ ಒಂದು ಪ್ರಾಬ್ಲಮ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀರಾ ರೈಟಾನೇ ಆಗ್ರಿ ಆಗಿರೋದೇ ಪ್ರಾಬ್ಲಮ್ ನೈಋತ್ಯ ಭಾಗದಲ್ಲಿ ನಂದು ಟಾಯ್ಲೆಟ್ ಇತ್ತು ಅದಕ್ಕೆ ಟಾಯ್ಲೆಟ್ ಅನ್ನ ಇವಾಗ ಡೆಮೋಲಿಶ್ ಮಾಡಿದೀವಿ ಸೊ ಹಾಗಾಗಿ ಅದು ಅದು ದೇವರ ಮೂಲ ಅಂತ ಹೇಳಿ ಅದಕ್ಕೆ ಟಾಯ್ಲೆಟ್ ತೆಗ್ದಿದೇವೆ ಇವಾಗ ಸರಿ ಹಾಗಾಗಿ ಯ ಹಾಗಾಗಿ ಇವಾಗ ಸೊ ಇವಾಗ ಮನೆ ಕೂಡ ಡೆಮೋನಿಶ್ ಮಾಡಿ ಓ ಸರಿ ನೀವು ಬಿಲ್ ಮಾಡ್ಬೇಕಂತ ಇದ್ದೀರಿ ಎಸ್ ಓಕೆ ಸೊ ಮಾಡುವಾಗ ಅದೇ ಜಾಗೃತೆ ಮಾಡಿ ನೈಋುತ್ಯದ ಭಾಗದಲ್ಲಿ ಅಂಥದ್ದು ಏನೂ ಬರ್ಬಾರದು ಬಂದ್ರೆ ಮತ್ತೆ ಆಗಿ ಹೋಗ್ತಿರ ತುಂಬಾ ತೊಂದರೆ ಕ್ರಿಯೇಟ್ ಆಗುತ್ತೆ ಸೊ ಇಷ್ಟನ್ನ ಮಾಡಿದಾಗ ಡೆಫಿನೆಟ್ ಆಗಿ ಲೈಫಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಿಮ್ಗೆ ಕೊಡುವಂತಹ ಸಾಧ್ಯತೆ ತೀರಾ ಜಾಸ್ತಿ ಡೋಂಟ್ ವರಿ ಈಗ ಮಾಡಿ ಆದಷ್ಟು ಗಣಪತಿ ಟೆಂಪಲ್ ಗೆ ಹೋಗಿ ಗಣಪತಿಯನ್ನ ಆರಾಧನೆ ಮಾಡಿ ಗಣಪತಿಯ ಗಣಪತಿಗೆ ಸಂಬಂಧಪಟ್ಟಂತೆ ಏನಾದರೂ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಮಂಗಳವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಬುಧವಾರ ದಿವಸ ಸಮೇತ ಗಣಪತಿ ಟೆಂಪಲ್ಗೆ ಹೋಗಿ ಆಗ ಕಾರ್ಯಕ್ಷೇತ್ರದಲ್ಲಿ ಬಂದಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ಯಾವುದು ಖಂಡಿತ ಖಂಡಿತ ಉದ್ಯೋಗ ಅದೇ ಕಾರ್ಯಕ್ಷೇತ್ರ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಅಬ್ಸ್ಟಕಲ್ಸ್ ಏನ್ ಬರ್ತಾಂಡ್ರೆ ಅದು ದೂರ ಆಗುತ್ತೆ ಇನ್ನೊಂದು ವಿಚಾರ ಆಗಲ್ಲ ಅಂತ ಹೇಳಲ್ಲ ಬಟ್ ಏನಾಗುತ್ತೆ ನಾನು ಪರಿಹಾರ ಹೇಳಿಕೊಡ್ತೀನಿ ಅದನ್ನು ಫಾಲೋ ಮಾಡಿ ನೆಕ್ಸ್ಟ್ ಮನೆ ಕಟ್ಟುವಾಗ ನೈಋತ್ಯದ ಭಾಗವನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಅನಿವಾರ್ಯತೆ ಅದನ್ನೊಂದು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಮಾಡ್ಕೊಳ್ಳಿ ಓಕೆನಾ ಸೊ ಮತ್ತೆ ಏನ್ ಮಾಡ್ಬೇಕಂದ್ರೆ ಪ್ರತಿ ಶನಿವಾರ ಶನಿವಾರ ದಿವಸ ಸ್ವಲ್ಪ ಟೀ ಪೌಡರ್ ಅನ್ನು ನಿಮ್ಮ ಕೈಯಿಂದ ಯಾರಿಗಾದ್ರೂ ಮಾಡಿ ಅಥವಾ ಟೀ ಕುಡಿಸಿ ಎರಡರಲ್ಲಿ ಒಂದು ಓಕೆನಾ ಯಾತೋ ಒಂದು ಟೀ ಪೌಡರ್ ದಾನ ಮಾಡಿ ಟೀ ಕುಡಿಸಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನೊಂದು ವಿಚಾರ ಹೇಳ್ತೀನಿ ಇದು ನಿಮಗೆ ನಂಬಲಿಕ್ಕೆ ಆಗುತ್ತೆ ಇಲ್ಲ ನನಗಂತೂ ಗೊತ್ತಿಲ್ಲ ಯಾಕೋ ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸ್ ಲೆವೆಲಿಂದ ತೊಂದ್ರೆ ಕ್ರಿಯೇಟ್ ಆಗಿದೆ ಅಂದರೆ ಇಂಡಿಕೇಶನ್ ಉಂಟು ಸರ್ ಅರ್ಥ ಆಯಿತು ನಿಮಗೆ ಹಾಂ ಸೊ ಫ್ರೆಂಡ್ಸ್ ಲೆವೆಲಿಂದ ತೊಂದ್ರೆ ಕ್ರಿಯೇಟ್ ಆಗಿದೆ ಅವರು ಓಕೆ ಪರವಾಗಿಲ್ಲ ಬಟ್ ಫ್ರೆಂಡ್ಸ್ ಇಂದ ತೊಂದ್ರೆ ಅದರಲ್ಲಿ ಆ ಫ್ರೆಂಡ್ಸ್ ಲೆವೆಲಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಮಾತು ಹೇಳ್ತೇನೆ ನಿಮಗೆ ಅದು ನಂಬಲಿಕ್ಕೆ ಅಂತೂ ನಾನು ಹೇಳ್ತೇನೆ ನಂಬಲಿಕ್ಕೆ ಅಂತೂ ಸಾಧ್ಯನೇ ಇಲ್ಲ ನೀವು ಬಟ್ ಫ್ರೆಂಡ್ಸ್ ಲೆವೆಲ್ ಏನಾಗುತ್ತೆ ಯಾಕೋ ಗೊತ್ತಿಲ್ಲ ಹಣಕಾಸಿನ ವಿಚಾರದಲ್ಲಿ ತಗಾದೆಗಳು ಉಂಟಾಗಿ ಅವರು ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಸಾಧ್ಯತೆಗಳು ನಾನು ಹೇಳುದು ಕೇಳಿಸ್ಕೊಳ್ಳಿ ಸರ್ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಲೆವೆಲಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಬ್ಲ್ಯಾಕ್ ಮ್ಯಾಜಿಗ್ ಒಳಗಾಗಿದ್ದೀರಾ ತೊಂದರೆ ಕ್ರಿಯೇಟ್ ಆಗಿದೆ ಅಂತ ಇಂಡಿಕೇಶನ್ ಉಂಟು ಸರ್ ಮನಸ್ಸು ಸರಿ ಕೆಲಸ ಮಾಡ್ತಾ ಇಲ್ಲ ರೈಟಾ ಅದು ಈಗ ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಓಕೆ ಇದು ವಿಷಯ ಆಗಿರೋದಂತೂ ಪಕ್ಕ ಸೊ ನಾನೊಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ನೀವೇನು ಮಾಡಬೇಕು ಆದಿತ್ಯ ಅವರ ದಿವಸ ಸಂಜೆ ಹೊತ್ತು ಸೂರ್ಯ ಮುಳುಗುವ ಹೊತ್ತಿಗೆ ಆ ಲಿಂಬೆಹಣ್ಣನ್ನು ತರಬೇಕು ಲಿಂಬೆಹಣ್ಣು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಲಿಂಬೆ ಹಣ್ಣು ಸಾಕು ಒಳ್ಳೆಯ ಲಿಂಬೆಹಣ್ಣು ಬೇಕು ಆ ಲಿಂಬೆ ಹಣ್ಣನ್ನು ತಂದು ಅದಕ್ಕೆ ಮತ್ತು ಅದಕ್ಕೆ ಅದಕ್ಕೆ ಒಂದು ಅದರ ಜೊತೆಗೆ ಒಂಬತ್ತು ಈ ಲವಂಗ ಬೇಕು ಒಂಬತ್ತು ಲವಂಗ ಮತ್ತು ಲಿಂಬೆಹಣ್ಣು ಆದಿತ್ಯ ಅವರ ದಿವಸ ಸಂಜೆ ಸೂರ್ಯ ಮುಳುಗುವ ಹೊತ್ತಿಗೆ ನೀವೇನು ಮಾಡಬೇಕು ಮನೆಯಲ್ಲಿ ಯಾರಿದ್ದಾರೆ ಅವ್ರಿಗೆ ಹೇಳಿ ಲಿಂಬೆಹಣ್ಣಿನಿಂದ ಒಂಬತ್ತು ಬಾರಿ ನಿಮಗೆ ನಿವಾಳಿಸಿ ತೆಗಿಲಿಕ್ಕೆ ಪೂರ್ತಿ ಓಕೆನಾ ಒಂಬತ್ತು ಬಾರಿ ಲಿಂಬೆ ಹಣ್ಣಿಂದ ನಿವಾಳಿ ತೆಗಬೇಕು ಆನಂತರ ಲಿಂಬೆ ಹಣ್ಣಿಗೆ ಲಿಂಬೆ ಹಣ್ಣನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಒಂಬತ್ತು ಇದು ಲವಂಗವನ್ನು ಚುಚ್ಚಬೇಕು ಅದಕ್ಕೆ ಓಕೆ ಲವಂಗವನ್ನು ಚುಚ್ಚಿ ಲವಂಗವನ್ನು ಚುಚ್ಚಿ ಏನು ಮಾಡಬೇಕು ಆನಂತರ ಮತ್ತೆ ಒಂಬತ್ತು ಸುತ್ತ ಅದನ್ನು ನಿವಾಳಿಸಿ ತೆಗಬೇಕು ಆನಂತರ ಎಲ್ಲದು ಅದು ಗಟಾರದ ನೀರಿದ್ರಿ ಗಟಾರ ಗಟಾರ ಅಂದರೆ ಗೊತ್ತಾಗುತ್ತೆ ನಿಮಗೆ ಕೊಳಚೆ ನೀರು ಆ ಕೊಳಚೆ ನೀರಲ್ಲಿ ಲಿಂಬೆ ಹಣ್ಣನ್ನು ಡ್ರಾಪ್ ಮಾಡಬೇಕು ಓಕೆನಾ ಯಾವಾಗ ಆದಿತ್ಯ ಅವರ ಸಂಜೆ ಸೊ ಇದನ್ನು ಮಾಡಿದಾಗ ನಿಮಗೆ ಬಹಳಷ್ಟು ರಹಸ ಸಿಗುತ್ತೆ ಕಾರ್ಯಕ್ಷೇತ್ರದಿಂದ ದೂರ ಆಗುತ್ತೆ ಬ್ಲಾಕ್ ಮ್ಯಾಜಿಕ್ ಏನು ಅದು ಬ್ಲಾಕ್ ಮ್ಯಾಜಿಕ್ ಹೊರಟೋಗುತ್ತೆ ತುಂಬ ಚೆನ್ನಾಗಿದ್ದರೆ ಎಂಜಾಯ್ ಮಾಡ್ತಾರೆ ಒಳ್ಳೇದಾಗಲಿ ರೈಟ್ ಆಗ್ಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ರೈಟ್ ಸೊ ಗೊತ್ತಾಯ್ತು ಈಗ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನಕ್ಕೆ ಸಂಬಂಧಪಟ್ಟದ್ದು ಏನಪ್ಪ ಆಗುತ್ತೆ ಅಲ್ವಾ ಇಂಥ ವಿಚಾರಗಳು ಹಾಗಾದರೆ ನಿಮಗೆ ಎಲ್ಲೊಂದು ಕಡೆ ಅಲ್ಲೋ ಟೀ ಕುಡಿಸೋದ್ರ ಮುಖಾಂತರ ಒಂದು ಸಣ್ಣ ಟೀ ಒಂದು ಕಪ್ಪು ಟೀ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಸಮಸ್ಯೆ ದೂರ ಪಕ್ಕ ಓಕೆನಾ ನೋ ಡೌಟ್ ಯಾವುದು ಕೂಡ ಅಲ್ವಾ ಒಂದು ವೇಳೆ ಎಣಿಸ್ಕೊಳ್ಳಿ ಕರ್ಕಟಕ ಲಗ್ನ ಅಂದರೆ ಆಲ್ರೆಡಿ ರಾಹು ಅಲ್ಲಿಯೇ ಇದ್ದಾನೆ ಹತ್ತನೇ ಮನೇಲಿ ಹೋಗ್ತಾ ಇದ್ದಾನೆ ಈಗ ಗೋಚರದಲ್ಲಿ ರಾಹುವಿನ ಭ್ರಮಣ ರಾಹುವಿನ ಮೇಲೆ ಆಗ್ತಾ ಉಂಟು ಹಾಗಾದರೆ ಒಂದಂತೂ ಸ್ಪಷ್ಟ ನಿಮ್ಮ ತಂದೆಯ ಕುಟುಂಬದಲ್ಲಿ ಡೆತ್ತನ್ನು ನೋಡ್ತೀರಾ ಅಲ್ಲಿ ಸಾವು ನೋವುಗಳನ್ನು ನೋಡ್ತೀರಾ ಯಾರಾದರೂ ತೀರ್ಕೊಂಡ್ಬಿಟ್ರು ಅದಾಯಿತು ಇದಾಯಿತು ಏ ಚೆನ್ನಾಗಿದ್ರಪ್ಪ ಅಲ್ಲಿ ಈಗ ಈಗೀಗಿದ್ರು ಈಗೀಗ ಹೊರಟೋದು ಇಂಥ ಒಂದು ಮೆಂಟಾಲಿಟಿ ಬರುತ್ತೆ ಅಥವಾ ಇಂಥ ಒಂದು ಸೀನ್ ನಿಮ್ಮ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೆದರುವಂಥ ಅವಶ್ಯಕತೆ ಇಲ್ಲ ಯಾರಿಗೆ ಆಯುಷ ತೀರ್ದೆ ಅವರದ್ದು ಹೋಗ್ತಾರೆ ವಿಷಯ ಬೇರೆ ಓಕೆ ಬಟ್ ನೀವು ಒಂದು ಟೀ ಕುಡಿಸುವುದರ ಮುಖಾಂತರ ಆಗಿ ನಿಮಗೆ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಅಪ್ಸಕಲ್ಸನ್ನು ದೂರ ಮಾಡ್ಕೊಳಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ ಇದೊಂದು ವಿಚಾರ ಎರಡನೇ ವಿಚಾರ ನೆನ್ಪಿಟ್ಕೊಳ್ಬೇಕು ಕರ್ನಾಟಕ ಲಗ್ನಂದ್ರೆ ಈಗ ಕೆಲವ್ರಿಗೆ ಏನಾಗುತ್ತೆ ಅವರು ಆಗಷ್ಟೇ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬಂದಿರ್ತಾರೆ ಅದೇನೋ ಒಂದು ಸಂದಿಗ್ಧದಲ್ಲಿರ್ತಾರೆ ಕೆಲಸ ಸಿಗೋದಿಲ್ಲ ಸೊ ಈ ಮೂಮೆಂಟಲ್ಲಿ ನಿಮ್ಗೆ ಏನಾಗುತ್ತೆ ಗೊತ್ತಾ ನೀವೇನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಾ ರೈಟ್ ಕೆಲಸ ಮಾಡಿ ಆಗ ಅವರು ಹಣ ಕೇಳ್ಬೋದು ನಿಮ್ಮ ಹತ್ರ ನಿಮಗೆ ಇಂಥ ಕೆಲಸ ತೆಗೆದುಕೊಡ್ತೇನೆ ಇಷ್ಟು ಇಷ್ಟು ಹಣ ಕೊಡು ಅದು ಕೊಡು ಬ್ಯಾಂಕಲ್ಲಿ ಕೊಡ್ತೇನೆ ಗೌರ್ಮೆಂಟ್ ಜಾಬ್ ದಯವಿಟ್ಟು ಇದನ್ನೆಲ್ಲ ನಂಬಲಿಕ್ಕೆ ಹೋಗಬೇಡ ಅಂತ ಹೇಳಿದೇನೆ ನಿಮಗೆ ನಾಮ ಹಾಕೋದಂತೂ ಹಂಡ್ರೆಡ್ ಪರ್ಸೆಂಟ್ ರೈಟ್ ಸೊ ಈ ವಿಚಾರವನ್ನು ಗಮನದಲ್ಲಿ ಪ್ರಯತ್ನ ಮಾಡಿ ಹಣ ಕೊಟ್ಟು ಕೆಲಸವನ್ನು ಪಡ್ಕೊಳ್ಳುವಂಥದ್ದು ಬೇಕಾಗಿಲ್ಲ ಟ್ಯಾಲೆಂಟನ್ನು ಇಟ್ಟು ಕೆಲಸವನ್ನು ಪಡ್ಕೊಳ್ಳುವಂಥದ್ದು ಬೇಕಾಗುತ್ತೆ ಟ್ಯಾಲೆಂಟ್ನ ಮುಖಾಂತರ ಕೆಲಸ ಪಡ್ಕೊಳ್ಳಿ ಹಣ ಕೊಟ್ಟು ಕೆಲಸ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತ ಹೇಳ್ತಾನೆ ಯಾಕಂದರೆ ನೋಡಿ ನಿಮಗೆ ಅಷ್ಟೆಲ್ಲ ಕನ್ಫರ್ಮೇಷನ್ ಇದೆ ಅಂದರೆ ವಿಷಯ ಬೇರೆ ಈಗ ಕೆಲಸ ಆಗಿಲ್ಲ ಹಣ ವಾಪಸ್ ಕೊಡ್ತಾರೆ ಅಂದಾಗ ಆ ವಿಷಯ ಬೇರೆ ಅಥವಾ ಏನಾದರೂ ಪ್ರೂಫ್ ಇದ್ಕೊಂಡು ನೀವೇನಾದರೂ ಅದನ್ನು ಮಾಡ್ತೀರಿ ಅಂದಾಗ ವಿಷಯ ಬೇರೆ ರೈತನೇ ಅದು ವಿಷಯ ಬೇರೆ ಬಟ್ ನಾರ್ಮಲಾಗಿ ಹೇಳಬೇಕಾದ್ರೆ ನೀವೇನಾದರೂ ಆ ರೀತಿ ಹಣ ಕೊಟ್ಟಾಗ ಅದು ಮೋಸ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದೆಷ್ಟೋ ಜನ ಇವತ್ತು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕಾರ್ಯ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹಣವನ್ನು ಕೊಟ್ಟು ಕೆಲಸ ಆಗದೆ ಸುಮ್ಮನೆ ಇರುವವರು ಇದ್ದಾರೆ ಓಕೆನಾ ಸುಮ್ಮನೆ ಇದ್ದಾರೆ ಏನು ಮಾಡೋಕ್ಕಾಗ ಅಂಥವ್ರನ್ನ ನೋಡಿದ್ದೇನೆ ಕಡಿಮೆ ಕೂಡ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಳ್ಕೊಂಡವ್ರನ್ನ ನಾನಂತೂ ನೋಡಿದ್ದೇನೆ ಅದಕ್ಕೋಸ್ಕರ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಸೊ ಈ ವಿಚಾರ ನೆನ್ಬಿಟ್ಟು ಯಾಕಂದರೆ ಈ ರಾಹುವಿನ ತತ್ವ ಏನಿರ್ತದೆ ಆತ ಹೆಚ್ಚಾಗಿ ಚೀಟಿಂಗ್ ಮಾಡಿಸ್ತಾನೆ ಅಲ್ವಾ ನಿಮ್ಮನ್ನು ಚೀಟಿಂಗ್ ಮಾಡಿಸ್ತಾನೆ ಮಂಗ ಮಾಡಿಸ್ತಾನೆ ಇದೆಲ್ಲ ಇರುವಂಥದ್ದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಆ ಪಾರ್ಟಲ್ಲಿ ರಾಹು ಯಾವ ಪಾರ್ಟಲ್ಲಿದ್ದಾನೆ ಆ ಪಾರ್ಟಲ್ಲಿ ಮೋಸ ಹೋಗುವಂಥದ್ದು ಹಾಗಾದರೆ ಈ ರೀತಿಯೆಲ್ಲ ಮೋಸ ಹೋಗ್ಬೋದು ಅದಕ್ಕೆ ಕೇರ್ಫುಲ್ ಕ್ಯಾರ್ ತ ಕ್ಯಾರ್ ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಅದರ ಜೊತೆಗೆ ಎಲ್ಲೊಂದು ಕಡೆ ಈ ಕಾರ್ಯಕ್ಷೇತ್ರದಲ್ಲಿ ಸ್ತ್ರೀಯರು ವಯಸ್ಸಾದ ಸ್ತ್ರೀಯರು ಅವರ ಬಗ್ಗೆ ಬಹಳ ಗಮನ ಕೊಡಿ ಅಂತ ಹೇಳ್ತೇನೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟಾಗುವುದು ಅದೇ ರೀತಿ ಏನಾದರೂ ಹೊಸ್ತು ಮಾಡಬೇಕು ಹೊಸ ಕೆಲಸಕ್ಕೆ ಹೋಗ್ಬೇಕು ಬೇರೆ ಕೆಲಸ ನೋಡಬೇಕು ಅಂದಾಗ ಸ್ವಲ್ಪ ಇರಿಟೇಷನ್ ಇರ್ತದೆ ಇಲ್ಲ ಅಂತೇನಿಲ್ಲ ನಾನೊಂದು ಟೀಯ ಟೀ ಕುಡಿಸುವಂಥ ಒಂದು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೇನೆ ಸೊ ಇದನ್ನು ಮಾಡಿಸಿದಾಗ ಡೆಫಿನೆಟಾಗಿ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಅದರ ಜೊತೆಗೆ ನೀವೇನು ಮಾಡಬೇಕು ಸ್ವಲ್ಪ ಅಧ್ಯಾತ್ಮದಲ್ಲಿ ಹೋಗಬೇಕು ಸ್ವಲ್ಪ ಭಗವದ್ಗೀತೆನೋ ಭಾಗವತನೋ ಅಥವಾ ನೀವು ರಾಮಾಯಣ ಮಹಾಭಾರತ ಅಥವಾ ಯಾವುದೋ ಧಾರ್ಮಿಕ ಗ್ರಂಥಗಳು ಅಥವಾ ರಹಸ್ಯದ ಪುಸ್ತಕಗಳು ರಹಸ್ಯ ವಿದ್ಯೆಗಳು ಇದನ್ನೆಲ್ಲ ಕಲೀಲಿಕ್ಕೆ ಪ್ರಯತ್ನ ಪಟ್ಟಾಗ ಕೂಡ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ರಾಹುವಿನ ಅಬ್ಬರ ಏನು ಅದನ್ನು ಕಡಿಮೆ ಮಾಡ್ಬೋದು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಂ ಇನ್ನೊಂದು ವಿಚಾರ ಇದು ಯಾರಿಗೆ ತುಂಬ ತೊಂದರೆ ಕೊಡುತ್ತೆ ಅಲ್ವಾ ವಿಷಯ ಯಾರಿಗೆ ತುಂಬ ತೊಂದರೆ ಕಡೆ ಯಾರಿಗೆಲ್ಲ ಅವರ ವಯಸ್ಸು ಹದಿಮೂರಾಗಿದೆ ಇಪ್ಪತ್ತೆರಡು ಆಗಿದೆ ಮೂವತ್ತೊಂದು ಆಗ್ತಾ ಉಂಟು ಅಲ್ವಾ ಆಗ್ತಾ ಉಂಟು ಮೂವತ್ತೊಂದು ಆನಂತರ ನಲವತ್ತು ಅಲ್ವಾ ಸೊ ಈ ರೀತಿಯಾಗಿ ವಯಸ್ಸಿದ್ದಾಗ ಅಲ್ವಾ ಐವತ್ತೆಂಟು ಈ ರೀತಿಯಾಗಿ ವಯಸ್ಸಿದ್ದಾಗ ಏನಾಗುತ್ತೆ ಡೆಫಿನೆಟ್ ಆಗಿ ರಾಹುಲಿಂದ ತೊಂದರೆ ಬರ್ಬೋದು ಅದರ ಜೊತೆಗೆ ಯಾರಿಗೆಲ್ಲ ನಲ್ವತ್ತರ ಸಿರೀಸ್ ನಡೀತಾ ಉಂಟು ನಲ್ವತ್ತು ನಲ್ವತ್ತು ನಲ್ವತ್ತೆರಡು ಆ ವಯಸ್ಸು ಅವರಿಗೆ ರನ್ನಿಂಗ್ ಆಗ್ತಾ ಉಂಟು ಫೋರ್ಟಿ ಫೋರ್ಟಿ ಒನ್ ಫೋರ್ಟಿ ಟು ಫೋರ್ಟಿ ತ್ರೀ ಫೋರ್ಟಿ ಫೋರ್ ಫೋರ್ಟಿ ಫೈವ್ ಸೊ ಅವರಿಗೆಲ್ಲ ಅದು ಕೂಡ ಕರ್ನಾಟಕ ಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿನೇ ಪ್ರಾಬ್ಲಮ್ ಆಗುತ್ತೆ ರೈಟ್ ತಾನೆ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಮೋಸ ಹೋಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನು ಯಾರಿಗೆ ಅದು ತೊಂದರೆ ಆಗುತ್ತೆ ಯಾರಿಗೆಲ್ಲ ರಾಹು ಮಹಾರಾಜನ ದಶೆ ನಡೀತಾ ಉಂಟು ಭುಕ್ತಿ ನಡೀತಾ ಉಂಟು ಅಂತರ ನಡೀತಾ ಉಂಟು ಅವರಿಗೆಲ್ಲ ಇಂಥ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೋದು ರೈಟ್ ತಾನೆ ಸೊ ಆ ಮೂಮೆಂಟ್ ಅಲ್ಲಿ ಸಣ್ಣ ಸಣ್ಣ ಪರಿಹಾರ ಹೇಳಿಕೊಂಡು ಇನ್ನು ರಾಹು ಶಾಂತಿ ಮಾಡಿಸ್ತೀರಾ ಆ ದುರ್ಗಾರಾಧನೆ ಮಾಡ್ತೀರಾ ಆ ಕಟೀಲಿಗೆ ಹೋಗ್ತೀರಾ ಅಲ್ಲಿ ಅಲ್ಲಿ ವಿಶೇಷ ರೀತಿಯಲ್ಲಿ ನೀವು ಕುಂಕುಮಾರ್ಚನೆ ಕೊಡ್ತೀರಾ ಸೊ ಇದರ ಮುಖಾಂತರ ಕೂಡ ರಾಹುವಿನ ಒಂದು ಬಹಳಷ್ಟು ನೆಗೆಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಯಾವಾಗ ನೀವು ರಾಹುವಿಗೆ ಸಂಬಂಧಪಟ್ಟು ದುರ್ಗಾರಾಧನೆ ಮಾಡ್ತೀರಾ ಇಸ್ ದ ಮೋಸ್ಟ್ ಫೇವ್ರೇಟ್ ನೋಡಿ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ ಹೇಳ್ತೀನಿ ದುರ್ಗೆ ವಿಶೇಷ ರೀತಿಯಲ್ಲಿ ಬುಧನಿಗೆ ಸಂಬಂಧಪಟ್ಟು ಬುಧನ ಅಧಿದೇವತೆ ದುರ್ಗೆ ರಾಹುವಿನ ಅಧಿದೇವತೆ ಸರಸ್ವತಿ ಆಗ ಏನಾಗುತ್ತೆ ಗೊತ್ತಾ ರಾಹುವಿಗೆ ನೀವು ಎಷ್ಟು ನಾಲೇಜನ್ನು ಬೆಳೆಸ್ಕೊಳ್ತೀರಾ ಅಷ್ಟು ಎಷ್ಟು ನಾಲೆಜ್ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಅಷ್ಟು ಹೊತ್ತಲ್ಲಿ ರಾಹು ಏನು ಮಾಡ್ತಾನೆ ತಣ್ಣಗಾಗಿಬಿಡ್ತಾನೆ ಏನು ಮಾಡಲ್ಲ ನಿಮ್ಮಲ್ಲಿ ನಾಲೆಜ್ ಉಂಟು ಅದಕ್ಕೇ ದುರ್ಗಾ ಪರಮೇಶ್ವರಿ ಪೂಜೆ ಮಾಡಬೇಕು ದುರ್ಗೆಯನ್ನು ಇಟ್ಟು ಪೂಜೆ ಮಾಡಬೇಕು ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗಬೇಕಂತ ಹೇಳೋದು ಅದು ಆಗೇನಾಗುತ್ತೆ ರಾಹುನಿಂದ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಹೊರಟೋಗುತ್ತೆ ಆನಂತರ ಅಲ್ಲಿ ಹೋಗಿ ಸುಮ್ಮನೆ ಹೋಗುವುದಲ್ಲ ಕಾಯಿ ಮಾಡಿಸಿಕೊಂಡು ಬರಬೇಕು ಹಣ್ಣುಕಾಯಿ ಯಾಕೆ ಈಗ ಕುಂಕುಮಾರ್ಚನೆ ಕೊಡೋದು ಕೂಡ ಒಂದು ಪರಿಹಾರ ಹಣ್ಣುಕಾಯಿ ಯಾಕೆ ಮಾಡಿಸಬೇಕು ಈ ಬಾಳೆಹಣ್ಣು ಏನಂತ ಏನಂತ ಉಂಟು ಅದು ರಿಲೇಟೆಡ್ ಟು ಕೇತು ಆನಂತರ ನಿಮ್ಮ ತೆಂಗಿನಕಾಯಿ ಅಂತ ಏನುಂಟು ಅದು ರಿಲೇಟೆಡ್ ಟು ರಾಹು ರಾಹು ಮತ್ತು ಕೇತುವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಓಡಿಸ್ಕೊಂಡು ಹಣ್ಣನ್ನು ಅವರಿಗೆ ಅರ್ಪಿಸಿ ಬಂದಾಗ ರಾಹು ಮತ್ತು ಕೇತುವಿನಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಿಮಗೆ ನಿವಾರಣೆ ಆಗಿ ಸ್ಟಾರ್ಟ್ ಅದು ಕಂಪಲ್ಸರಿಗೆ ತುಂಬ ಜನ ಮಾಡ್ತಾರೆ ಬಟ್ ಇದನ್ನು ಮಾಡಬೇಕು ಅದು ಕೂಡ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗಿ ಮಾಡಿದಾಗ ಅಲ್ವಾ ಈಗ ಪರಮೇಶ್ವರ ಟೆಂಪಲ್ ನಮಗೆ ಇಲ್ಲಿ ನಮಗೆ ಕಟ್ಟಿಲು ಅಲ್ವಾ ಇನ್ನೊಂದು ನಮ್ಮ ಕನ್ನರ್ಪಾಡಿ ಕನ್ನರ್ಪಾಡಿಯಲ್ಲಿ ಇಲ್ಲಿ ಉಡುಪಿ ಹತ್ತಿರ ಅಲ್ವಾ ಇನ್ನು ಬೇರೆ ಕಡೆ ಕೂಡ ಇರ್ಬೋದು ನೀವು ಅದನ್ನು ಸರ್ಚ್ ಮಾಡಿ ನೋಡಿ ದುರ್ಗಾ ಪರಮೇಶ್ವರ ಟೆಂಪಲ್ ಎಲ್ಲಿ ಉಂಟು ಅಂತ ಬಹಳಷ್ಟು ಕಡೆ ಇದೆ ಅಲ್ವಾ ಸೊ ಬಪ್ಪನಾಡಲ್ಲಿದೆ ಕನ್ನಡಪಾಡಿಯಲ್ಲಿದೆ ಉಡುಪಿಯಲ್ಲಿ ಅಲ್ವಾ ಅಂದರೆ ಕಟೀಲಲ್ಲಿದೆ ಕಟೀಲಂದು ತುಂಬ ಫೇಮಸ್ ನಿಮಗೆ ಗೊತ್ತಿರುತ್ತೆ ಸೊ ಅಲ್ಲಿಗೆ ಹೋಗ್ತೀರಾ ಇನ್ನು ನೀವು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ದುರ್ಗಾ ಪರಮೇಶ್ವರ್ ಟೆಂಪಲ್ ಅಂತ ನೋಡ್ಕೊಳ್ಳಿ ಸೊ ಅಲ್ಲಿ ಹೋಗಿ ಪ್ರತಿ ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರ ಆಗೋದಿಲ್ಲ ಪರವಾಗಿಲ್ಲ ತಿಂಗಳಲ್ಲಿ ಒಂದು ಶುಕ್ರವಾರ ಹೋದ್ರೆ ಸೊ ಎಲ್ಲ ಪೂಜೆ ಮಾಡಿಸ್ಕೊಂಡು ಆಗ ನೋಡಿ ನಿಮಗೆ ರಾಹುವಿನಿಂದ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಕಡಿಮೆ ಆಗಿದೆ ರಾಹುಲಿಂದ ಯಾಕೆ ತೊಂದರೆ ಅಥವಾ ರಾಹುಂದ ಯಾಕಂದರೆ ನಿಮಗೆ ತಿಳುವಳಿಕೆ ಕಡಿಮೆ ಯಾಕಂದರೆ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ನೀವು ಸುಮ್ಮನೆ ಬ್ಲೈಂಡಾಗಿ ನಂಬಿ ನೀವು ಯಾವ ಹೌದಪ್ಪ ಅವನೇನೋ ಕೆಲಸ ಕೊಡ್ತಾನಂತೆ ಏನೋ ಹಣ ಕೊಟ್ಟರೆ ಕೆಲಸ ಮಾಡು ಅವರು ಮೇಲೆ ಪರವಾಗಿಲ್ಲ ಹಣಕಾಸು ಉಂಟು ಬೇಡ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟುಬೇಡ ಅವ್ನಿಗೆ ಮಾಡಿ ಕೊಡ್ತಾನೆ ಕೆಲಸ ಓಕೆ ಯಾಕಂದರೆ ಥಿಂಕಿಂಗ್ ಇಲ್ಲ ನಿಮಗೆ ಆ ಥಾಟ್ಸ್ ಇಲ್ಲ ನಿಮಗೆ ಅವನೇನು ಮಾಡ್ತಾನೆ ಗೊತ್ತಿಲ್ಲ ಪ್ರಬುದ್ಧತೆ ಇಲ್ಲ ಅದಕ್ಕೆ ಆ ಪ್ರಬುದ್ಧತೆ ಬರಬೇಕು ಅದಕ್ಕೆ ದುರ್ಗಾಪರಮೇಶ್ವರಿ ಟೆಂಪಲ್ ರೈಟ್ ತಾನೆ ಅರ್ಥ ಆಯ್ತಾ ಬುಧನ ಆಕ್ಟಿವೇಶನ್ ಅಲ್ಲಿ ಬುಧನ ಆಕ್ಟಿವೇಶನ್ ಆಗಬೇಕು ಅದಕ್ಕೇನೆ ಹೇಳೋದು ಯಾವಾಗ ರಾಹು ತೊಂದರೆ ಇದ್ದಾನೆ ಒಂದಷ್ಟು ಆಧ್ಯಾತ್ಮದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಯಾಕೆ ಆಧ್ಯಾತ್ಮದಲ್ಲಿ ಹೋಗಬೇಕು ಅದೊಂದು ವಿಚಾರ ಯಾಕಂದರೆ ರಾಹು ಮತ್ತು ಕೇತು ಎದುರು ಎದುರು ಇರುವಂಥ ಪ್ಲಾನೆಟ್ಸ್ ಒನ್ ಏಯ್ಟಿ ಡಿಗ್ರಿಯಲ್ಲಿ ಎದುರು ಎದುರು ಇರ್ತಾರೆ ರಾಹು ಮತ್ತು ಕೇತು ಕೇತು ಆಧ್ಯಾತ್ಮ ಕೇತು ಅಂದರೆ ಬೇರು ಓಕೆನಾ ರಾಹು ಅಂದರೆ ರಾಹು ಅಂದರೆ ಮರದ ಗೆಲ್ಲು ಓಕೆನಾ ರಾಹು ಮೇಲ್ಭಾಗ ಕೇತು ಕೆಳಭಾಗ ಕೆಳಭಾಗಕ್ಕೆ ನೀರು ಹಾಕಿದಾಗ ಮೇಲ್ಭಾಗ ತನ್ನಿಂದಾನೇ ಸರಿಯಾಗುತ್ತೆ ಅಲ್ವಾ ಮರಗಿಡಗಳಿಗೆ ಕೆಳಭಾಗಕ್ಕೆ ನೀವು ನೀರು ಹಾಕಿದರೆ ಬೇರಿಗೆ ನೀರು ಹಾಕಿದರೆ ತನ್ನಿಂದಾನೆ ಬೆಳೆಯುತ್ತೆ ಏನೂ ಸಮಸ್ಯೆ ಇಲ್ಲ ಮೇಲೆ ಹೋಗಿ ರಿಪೇರ್ ಮಾಡಬೇಕಂತ ಅಗತ್ಯ ಇಲ್ಲ ಅದಕ್ಕೇ ರಾಹುವಿನ ನೆಗೆಟಿವಿಟಿಯನ್ನು ಕಳಿಬೇಕಾದ್ರೆ ಒಂದಷ್ಟು ಆಧ್ಯಾತ್ಮದಲ್ಲಿ ಹೋಗುವುದು ಒಂದಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳೋದು ಒಂದಷ್ಟು ಧಾರ್ಮಿಕ ಗ್ರಂಥಗಳನ್ನು ಓದುವುದು ಪಠನೆ ಮಾಡುವುದು ದೇವಸ್ಥಾನಕ್ಕೆ ಹೋಗುವುದು ವಿಶೇಷವಾಗಿ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗೋದು ಅಥವಾ ನಿಮಗೆ ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗ್ಬೋದು ಪರವಾಗಿಲ್ಲ ಇದರ ಮುಖಾಂತರ ಏನಾಗುತ್ತೆ ನೀವು ಆ ಆ ಕೇತು ಕೇತು ಬೇರು ಬೇರಿಗೆ ಹೋಗುದುಗೆ ನೀರೇರುತ್ತೆ ಈಗ ರಾಹುವಿನಿಂದ ಏನು ಸಮಸ್ಯೆ ಕ್ರಿಯೇಟ್ ಯಾಕಂದ್ರೆ ನಿಮಗೆ ಥಾಟ್ಸ್ ಇದೆ ನಿಮ್ಮಲ್ಲಿ ಆ ಒಂದು ಪ್ರಬುದ್ಧತೆ ಇದೆ ಆ ಪ್ರಬುದ್ಧತೆ ಇಟ್ಕೊಂಡು ಮಾಡ್ತೀರಾ ಲೈಫಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನುವಂಥ ಒಂದು ಆ ವಿಂಗಡಣೆ ಮಾಡುವಂಥ ಕೆಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ ಹಾಗೇನು ಮಾಡಿದ್ರೆ ರಾಹುವಿನಿಂದ ಬರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇದು ವಿಷಯ ಓಕೆ ಸೊ ಕರ್ಕಾಟಕ ಲಗ್ನದ ಬಗ್ಗೆ ಸಾಧಾರಣ ವಿಚಾರಗಳು ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಪರಿಹಾರಗಳನ್ನು ಒಟ್ಟೊಟ್ಟಿಗೆ ಹೇಳಿಕೊಟ್ಟಿದ್ದೇನೆ ಸೊ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಲೈಫಲ್ಲಿ ಗೆದ್ದು ಬೀಳ್ತೀರಾ ಲೈಫ್ ತುಂಬ ಸುಲಭ ಏನು ತೊಂದರೆ ಇಲ್ಲ ಲೈಫ್ ಈಸ್ ಟು ಈಸಿ ಕೀಪ್ ಇಟ್ ಈಸಿ ಅಷ್ಟೇ ಬೇರೆ ಏನಿಲ್ಲ ಲೈಫ್ ತುಂಬ ಸುಲಭ ಇರ್ತದೆ ಅದನ್ನು ಕಾಂಪ್ಲಿಕೇಟೆಡ್ ಮಾಡಲಿಕ್ಕೊಳ್ಲಿಕ್ಕೆ ನಾವೇ ಹೋಗೋದು ಕಾಂಪ್ಲಿಕೇಟೆಡ್ ಮಾಡಿಕೊಳ್ಬೇಡಿ ಆರಾಮಾಗಿದ್ದು ತುಂಬ ಥಾಟ್ಸ್ ತರಲಿಕ್ಕೆ ಚಿಂತೆ ಮಾಡೋದು ಅಗತ್ಯ ಇಲ್ಲ ನಿಮಗೆ ಅಲ್ವಾ ಕೆಲವರಿಗೆ ಕೆಲವರು ನಾನು ನೋಡಿದರೆ ಈಗ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಇಟ್ಕೊಂಡು ಮಕ್ಕಳ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಮದುವೆ ಆಯ್ತಪ್ಪ ಮದುವೆ ಆಯ್ತು ಈಗ ಓಕೆನಾ ಅವ್ರಿಗೆ ಎಲ್ಲಿವರಿಗೆ ಚಿಂತೆ ಇರ್ತದೆ ಅಂದರೆ ಮದುವೆ ಆಗಿಲ್ಲ ಅಂತ ಒಂದು ಚಿಂತೆ ಮದುವೆ ಆದ ನಂತರ ನನ್ನ ಮಗ ಹೇಗಿರ್ತಾನೆ ಅದು ಇನ್ನೊಂದು ಚಿಂತೆ ಮದುವೆ ಆದ ನಂತರ ಮಕ್ಕಳಾಗುತ್ತಾ ಇಲ್ಲವಪ್ಪ ಆ ಮಕ್ಕಳು ಹೇಗಿರ್ತಾರೆ ಅದು ಇನ್ನೊಂದು ಚಿಂತೆ ಅದು ಎಲ್ಲಿವರೆಗೆ ಅಂದರೆ ಸಾಧಾರಣ ಮಟ್ಟಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳನ್ನು ಚಿಂತೆಯಲ್ಲಿ ಅದು ಫುಲ್ಫಿಲ್ ಮಾಡ್ಕೊಂಡಿರ್ತಾರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಏನುಟ್ಟು ಚಿಂತೆಯಲ್ಲಿ ಅದೇ ಚಿಂತೆ ಅವರಿಗೆ ಬೇರೆ ಯಾವುದೇ ಇಲ್ಲ ಅಂದರೆ ಈ ಮೂಮೆಂಟಲ್ಲಿ ಏನು ಎಂಜಾಯ್ ಮಾಡಬೇಕು ಲೈಫನ್ನು ಅದು ಇರುವುದಿಲ್ಲ ಅಂತ ಪರಿಸ್ಥಿತಿ ಈ ಮೂಮೆಂಟ್ನ ಲೈಫ್ ಹೊರಟೋಯ್ತು ಈಗ ಅಲ್ವಾ ಸುಮ್ಮನೆ ಚಿಂತೆ ಅನ್ನೆಸೆಸರಿ ಆ ಮಕ್ಕಳಿಗೆ ಮದುವೆ ಆಗಿಲ್ಲ ಮದುವೆ ಆಯಿತು ಮದುವೆ ಆದ ನಂತರ ಮತ್ತೆ ಮಕ್ಕಳಾಗಲಿಲ್ಲ ಅವರಿಗೆ ಮಕ್ಕಳಾಗಲಿಲ್ಲ ನನಗೆ ಮೊಮ್ಮಗು ಬರಲಿಲ್ಲ ಅಂತ ಅದೊಂದು ಚಿಂತೆ ಮೊಮ್ಮಗು ಬಂದ್ರೆ ಮೊಮ್ಮಗಿನ ಲೈಫ್ ಹೇಗಿರ್ತದೋ ಅದಕ್ಕೆ ಏನು ಮಾಡಿರ್ತಾರೋ ಅದು ಇರ್ತಾರೋ ಅದೊಂದು ಚಿಂತೆ ಅದರ ಎಜುಕೇಷನಿಗೆ ಅದೊಂದು ಚಿಂತೆ ಮತ್ತೆ ಹೋಗಿ ಅದರ ಮದುವೆ ಬಗ್ಗೆ ಚಿಂತೆ ಅಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳನ್ನು ಅಲ್ಲಿ ಏನು ಮಾಡ್ತಾರೆ ಸೊ ಅದನ್ನು ಬ್ಲಾಕ್ ಮಾಡಿಟ್ಟಿರ್ತಾರೆ ಅಂದರೆ ಅಲ್ಲಿ ಅಲ್ಲಿ ಅರ್ಥ ಆಗುತ್ತೆ ನಿಮಗೆ ಸೊ ನಾವು ನಾ ಇದು ನಮ್ಮಲ್ಲಿರುವ ವೀಕ್ನೆಸ್ ಅಂತ ಹೇಳ್ತೇನೆ ಅಲ್ವಾ ನಿಮಗೆ ಇವತ್ತಿನ ಥಾಟ್ಸ್ ಬೇಕು ಇವತ್ತು ಎಂಜಾಯ್ ಮಾಡಬೇಕು ಅವ್ರು ಚೆನ್ನಾಗಿ ಇರ್ತಾರಪ್ಪ ಸುಮ್ಮನೆ ಅಂತ ಇರುವುದಿಲ್ಲ ಯಾವುದೇ ಮಗು ಬರುವಾಗ ಅದು ಹಿಂಡಿಯನ್ನು ಹೀಗೇನು ಹಿಡ್ಕೊಂಡು ಬಂದಿರ್ತಾನೆ ಅದರ ಅದೃಷ್ಟವನ್ನು ಅದು ಇಟ್ಕೊಂಡು ಬಂದು ನೀವೇನು ಮಾಡ್ತೀರಾ ನಿಮಗೇನು ಮಾಡೋಕ್ಕಾಗಲ್ಲ ರೈತ ನಿಮಗೆ ಇರುವುದೇನು ನಿಮ್ಮ ಕೈಲಿರುವುದೇನು ಕರ್ಮಣ್ಣ ಅಧಿಕಾರಸ್ತೆ ಮಾಫಲೇಶು ಕದಾಚನ ಅಂದರೆ ಕಾ ಕಾರ್ಯ ಮಾಡುವಂತಹ ಕೆಲಸ ಮಾಡುವಂತಹ ಆ ಒಂದು ಅಧಿಕಾರ ಕ್ಷೇತ್ರ ಮಾತ್ರ ನಿಮ್ಮಲ್ಲಿದೆ ಬೇರೆ ಯಾವುದು ಕೂಡ ನಿಮ್ಮಲ್ಲಿಲ್ಲ ಹಾಗಾದರೆ ನೀವೇನು ಮಾಡ್ಬೋದು ಅದಕ್ಕೆ ಎಜುಕೇಷನ್ ಕೊಡ್ಬೋದು ಸಂಸ್ಕಾರ ಕೊಡ್ಬೋದು ಎಲ್ಲ ಕೊಡ್ಬೋದು ಬಟ್ ಅದರ ಭಾಗ್ಯ ನಿರ್ಮಾಣ ಮಾಡಲಿಕ್ಕೆ ನಿಮ್ಮಿಂದ ಆಗಲ್ಲ ಭಾಗ್ಯ ಅದು ಮೊದಲೇ ತಂದಿರ್ತದೆ ಅದರ ಅದರ ಭಾಗ್ಯವನ್ನು ಪಡ್ಕೊಂಡು ಹೋಗುತ್ತೆ ರೈಟ್ ತಾನೇ ಅರ್ಥ ಆಯಿತಾ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ಸದರ ಭಾಗ್ಯ ಅದರ ಕೈಯಲ್ಲಿ ನಿಮ್ಮ ಕೆಲಸ ನೀವು ಅದಕ್ಕೆ ಸಂಸ್ಕಾರ ಕೊಡುವಂಥದ್ದು ವಿದ್ಯೆ ಕೊಡುವಂಥದ್ದು ಬೇರೆ ಯಾವುದು ಕೂಡ ಬೇಕಾಗಿಲ್ಲ ರೈಟ್ ತಾನೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ನಮ್ಮ ಸಿಂಹ ಲಗ್ನದವ್ರಿಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಆಯ್ತಮ್ಮ ಹೇಳಿಮ್ಮ ಮಗನ ಹೆಸರು ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಸೋಮವಾರ್ಟಿಲ್ವ ಅವನಿಗೆ ಹೆಸರಿಟ್ಟಿಲ್ವ ಇನ್ನು ಕೂಡ ಬಾರಿ ರತನ್ ಓಕೆ ನೀವು ಕೂಡ ಹೆಸರು ಹೇಳಿಲ್ಲ ಎಲ್ಲಿಂದ ಕರೆ ಮಾಡಿದೆ ಅಂದ್ರೆ ಬೇಜ್ ಲೆವೆಲ್ ಇಲ್ಲ ಅಥವಾ ಏನಾಗುತ್ತೆ ಯಾವಾಗ ಈ ಬೇಜ್ ಲೆವೆಲ್ ಇರುವುದಿಲ್ಲ ಅಲ್ವಾ ಆಗ ಮಕ್ಕಳು ಕೂಡ ಬೇಜ್ ಲೆವೆಲ್ ಇರಲಿಲ್ಲ ಅಂತ ಅರ್ಥ ಅವ್ರಿಗೆ ಇನ್ನಷ್ಟು ಓದಿನಲ್ಲಿ ಮುಂದುವರಿಬೇಕಾಗುತ್ತೆ ಇಲ್ಲ ಓದಿನಲ್ಲಿ ಹಿಂದೆ ಬೀಳ್ತಾರಂತ ಇಂಡಿಕೇಶನ್ ಅರ್ಥ ಆಯ್ತಮ್ಮ ಓದಿನಲ್ಲಿ ಮುಂದುವರಿಬೇಕು ಓದಿನಲ್ಲಿ ಅವರಿಗೆ ಇನ್ನಷ್ಟು ಇಂಟ್ರೆಸ್ಟ್ ಬರುವಾಗೆ ನೀವು ಅವರಿಗೆ ಪ್ರಯತ್ನಿಸಬೇಕು ಇದು ವಿಚಾರ ಇದು ವಿಚಾರ ಇದ್ದಾಗ ಏನು ಸಮಸ್ಯೆ ಆಗೋಲ್ಲ ನೋಡಿ ಜಾತಕ ಏನಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ರೈಟ್ ತಾನೆ ನೀವೇನಾದರೂ ನನ್ನ ನನ್ನಲ್ಲಿಗೀಗ ಅವರಿಗೆ ಎಜುಕೇಷನ್ ಬಗ್ಗೆ ಹೇಳೋಂದ್ರೆ ನಾನಂತೂ ಹೇಳ್ತೀನಿ ಎಜುಕೇಷನ್ ಬಗ್ಗೆ ತೊಂದರೆ ಇಲ್ಲಪ್ಪ ಚೆನ್ನಾಗಿ ಹೋಗ್ತಾರೆ ಆಲಸ್ಯ ಮಾಡೋದನ್ನು ಬಿಡಬೇಕಂತ ಹೇಳ್ತೇನೆ ಅದು ಬಿಟ್ಟರೆ ಬೇರೆ ಏನು ಹೇಳುವುದಿಲ್ಲಮ್ಮ ರೈಟಾ ಅಷ್ಟೇ ಬೇರೆ ಏನಿಲ್ಲ ಚೆನ್ನಾಗಿ ಚೆನ್ನಾಗಿರ್ತದೆ ಏನೂ ಪ್ರಾಬ್ಲಮ್ ಆಗಲ್ಲ ಬಟ್ ಈಗ ಏನಾಗುತ್ತೆ ಅವ್ರಿಗೆ ಯಾವುದು ಹದಿನೆಂಟು ವಯಸ್ಸು ರನ್ನಿಂಗ್ ಉಂಟು ಇನ್ನೊಂದು ಎರಡು ವರ್ಷಗಳ ಕಾಲ ಏನಿರ್ತದೆ ಅವ್ರಿಗೆ ಸ್ವಲ್ಪ ಅವ್ರು ಲಗ್ಸುರಿಯಲ್ಲಿ ಇರಬೇಕು ಆರಾಮಾಗಿರಬೇಕು ತುಂಬ ಕಷ್ಟಪಡ್ಲಿಕ್ಕೆ ಅವರಿಂದ ಆಗಾದಂಥ ವಿಚಾರ ಅದು ಆಗೋದು ಕೂಡ ಇಲ್ಲ ಕಷ್ಟಪಡೋದು ಕೂಡ ಇಲ್ಲ ಅಂಥ ಒಂದು ಪರಿಸ್ಥಿತಿಯಿಂದ ತಮ್ಮ ಉಂಟು ತಾನೆ ಇನ್ನು ಎರಡು ವರ್ಷಗಳ ಕಾಲ ಇದೇ ರೀತಿ ಇರ್ತದಮ್ಮ ಆ ನಂತರ ಹೋಗಿ ಪರಿಸ್ಥಿತಿಯಲ್ಲಿ ಬದಲಾವಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ ಆಗಿ ಪರಿಸ್ಥಿತಿ ಬದಲಾಗುತ್ತೆ ಪರವಾಗಿಲ್ಲ ಅದು ಒಂದು 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 ಒಂದೇ ಒಂದು ಸಣ್ಣ ವಿಚಾರ ಹೇಳ್ತಿನಮ್ಮ ಏನಾಗುತ್ತೆ ಇದರಲ್ಲಿ ಸೂರ್ಯ ಬಹಳ ಕೆಲಸ ಮಾಡ್ತಾ ಇದ್ದಾನೆ ಈ ಜಾತಕದಲ್ಲಿ ಸೂರ್ಯ ಏನೋ ಸೂರ್ಯ ಶನಿಯ ಹತ್ತಿರ ಇದ್ದಾನೆ ರೈಟ್ ತಾನೆ ಆನಂತರ ಕುಜನ್ ಜೊತೆಗೆ ಕಾಂಬಿನೇಷನ್ ಕುಜನ್ ಜೊತೆ ಕಾಂಬಿನೇಷನ್ ಪರವಾಗಿಲ್ಲ ಬಟ್ ಶನಿಯ ಹತ್ತಿರ ಇದ್ದಾನೆ ದಿಗ್ಬಲಿಹೀನನಾಗಿದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲೋ ಒಂದು ಕಡೆ ಆ ಮಟ್ಟ ಬೇಕು ಅಲ್ವ ಅಂದರೆ ಆ ಮಾರ್ಕ್ಸ್ ಅಷ್ಟು ಬೇಕು ಅಷ್ಟು ಮಾರ್ಕ್ಸ್ ಅಂತ ಬರೋದಿಲ್ಲ ತಾಯಿ ಅದಕ್ಕೋಸ್ಕರ ಮಗನಿಗೆ ಹೊಡಿಯುವುದು ಬಡಿಯುವುದು ಅದೆಲ್ಲ ಮಾಡಲಿಕ್ಕೆ ತಾಯಿ ಓಕೆನಾ ಯಾಕಂದ್ರೆ ಇಪ್ಪತ್ತನೇ ವಯಸ್ಸಿನವರೆಗೂ ಕೂಡ ಅದನ್ನು ನೀವು ಎಣಿಸುವ ಹಾಗೇನೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಒಂದು ಇನ್ನೊಂದು ಹೇಳ್ತೇನೆ ಇವನಿಗೆ ತುಂಬಾ ತೊಂದರೆ ಕೊಡುವಂತದ್ದು ಮೊಬೈಲ್ ಮತ್ತೆ ಸ್ನೇಹಿತರು ಸಾಯಿ ಓಕೆ ಈಗ ಮೊಬೈಲ್ ಹೇಳಿಮ್ಮ ಏನಮ್ಮ ಕರೆಕ್ಟ್ ಓಕೆ ಮೊಬೈಲ್ ಅನ್ನ ಕೊಡಿ ನಾನು ಬೇಡ ಅಂತ ಹೇಳಲ್ಲ ಮೊಬೈಲ್ ಕೊಡೋದಿದ್ರು ಪ್ರಾಬ್ಲಮ್ ಬಟ್ ಒಂದು ಸಮಯ ನಿಗದಿ ಮಾಡಿ ಕೊಡಿ ಅವರಿಗೆ ನೋಡಪ್ಪ ನೀನು ಓದುವ ಸಮಯದಲ್ಲಿ ಓದಪ್ಪ ಮೊಬೈಲ್ನ ಮತ್ತೆ ಯೂಸ್ ಮಾಡಿ ಮತ್ತೆ ಸ್ನೇಹಿತರು ತುಂಬಾ ಇರಬಾರ್ದು ಆ ಸ್ನೇಹಿತರ ಜೊತೆಗೆ ಜಗಳ ಕೂಡ ಆಗ್ತಾನೆ ಇರ್ತದೆ ಸ್ನೇಹಿತರನ್ನ ಸ್ವಲ್ಪ ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ ಇದು ಒಳ್ಳೆ ವಿಚಾರ ಇನ್ನೇನ್ ಮಾಡ್ಬೇಕು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ತುಂಬಾ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗುತ್ತೆ ಪ್ರತಿದಿನ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಕಪ್ಪು ಕಪ್ಪು ಉದ್ದು ಉದ್ದು ಉದ್ದ ಇಡೀ ಉದ್ದು ಓಕೆನಾ ಅದರಿಂದ ಮಗನಿಗೆ ಇಡೀ ಏಳು ಸುತ್ತು ತೆಗೀರಮ್ಮ ಇಡೀ ದೇಹಕ್ಕೆ ಓಕೆನಾ ಅದನ್ನೊಂದು ಪೇ ಪೇಪರ್ ಪೇಪರಲ್ಲಿ ಕಟ್ಟಿ ದೂರ ಬಿಸಾಡಿಮ ಯಾರು ಕಾಲು ಹಾಕದ ಜಾಗಕ್ಕೆ ರೈಟಾ ಅಥವಾ ಇಷ್ಟನ್ನ ಮಾಡಿದಾಗ ಏನಾಗುತ್ತೆ ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಪಡೀಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಆನಂತರ ಅವನ ತಂದೆ ಜೊತೆಗೆ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಕೇಳಿಮಾ ತಂದೆ ಜೊತೆಗೆ ಕಾನ್ಫ್ಲಿಕ್ಟ್ ಆಗುತ್ತೆ ಇರಿಟೇಷನ್ ಆಗುತ್ತೆ ತಂದೆ ಜೊತೆಗೆ ಜಗಳ ಆಗ್ಬಹುದು ಅಂತ ಇಂಡಿಕೇಶನ್ ಇದೆ ಅವನು ತಂದೆ ಜೊತೆಗೆ ಬಹಳ ಚೆನ್ನಾಗಿ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ಲಿಕ್ಕೆ ಹೇಳಿ ಎಲ್ಲಿಗೆ ಹೋಗುದಾದ್ರೂ ಕೂಡ ತಂದೆ ಆಶೀರ್ವಾದನ ಪಡ್ಕೊಂಡು ಹೋಗ್ಲಿಕ್ಕೆ ಕೇಳಿಮಾ ಒಳ್ಳೆ ರಿಸಲ್ಟ್ ಬರ್ತಮ್ಮ ಒಳ್ಳೇದಾಗಲಿ ತಾಯಿ ರೈಟ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ ರೈಟ್ ಓಕೆ ಬಂದ ಮೇಡಮ್ ನಮ್ಮ ಸಿಂಹ ಸಂಬಂಧ ಏನಪ್ಪ ಆಗುತ್ತೆ ಸಿಂಹ ಲಗ್ನಕ್ಕೆ ಅಲ್ವಾ ನೋಡಿ ಒಂದು ಮಾತು ನೆನಪಿಟ್ಕೊಳ್ಳಿ ಯಾವತ್ತಿದ್ರು ಕೂಡ ಲಗ್ನ ಇರುತ್ತಲ್ಲೋ ಲಗ್ನ ಆ ಲಗ್ನ ಹೇಗಿರ್ತೋ ಹಾಗೆಂತೂ ಇರ್ತೇವೆ ಓಕೆ ಲಗ್ನ ಅಂದರೆ ನಾವು ಸ್ವತ ಓಕೆ ನಮ್ಮ ಈ ಪಾರ್ಟ್ ಈ ಮೈಂಡ್ ಏನುಂಟು ಇದು ಇಷ್ಟು ಪಾರ್ಟ್ ಇರೋ ಲಗ್ನ ಆನಂದರೆ ಇಡೀ ದೇಹ ಭಾವನೆ ಲಗ್ನ ರೈಟ್ ತಾನೆ ಆನಂದರೆ ನಿಮ್ಮ ಬಿಹೇವಿಯರ್ ಲಗ್ನ ಲಗ್ನ ಲಗ್ನಾಧಿಪತಿ ಲಗ್ನಾಧಿಪತಿ ಎಲ್ಲಿದ್ದಾನೇ ಲಗ್ನ ಏನುಂಟು ಅದು ಬಿಹೇವಿಯರ್ ರೈಟ್ ತಾನೆ ಈಗ ಲಗ್ನ ಅಂತ ಬಂದಾಗ ಏನಾಗುತ್ತೆ ಸಿಂಹ ಲಗ್ನ ಅಂತ ಬಂದಾಗ ಅವರು ಸಿಂಹದ ಥರನೇ ಇರ್ತಾರೆ ರೈಟ್ ತಾನೆ ಸಿಂಹದ ಥರನೇ ಓಕೆನ ಅವ್ರು ಹೇಳಿದ್ದೇ ಆಗಬೇಕು ಬೇರೆಯವರ ಮಾತನ್ನು ಕೇಳೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಯಾವುದು ಕೂಡ ಬೇಕಾಗಿಲ್ಲ ನಾನು ಎಣಿಸಿದೆ ನನಗೇನು ಬೇಕು ನಾನು ಮಾಡ್ಕೊಳ್ತೇನೆ ನನಗೆಲ್ಲವೂ ಕೂಡ ಗೊತ್ತಿದೆ ಇಂಥ ಒಂದು ತಲೆಯಲ್ಲಿ ಅವ್ರಿಗೆ ತುಂಬಿರ್ತದಪ್ಪ ಇಲ್ಲ ಅಂತೇನಿಲ್ಲ ರೈತನ ಇಲ್ಲ ಅಂತೇನಿಲ್ಲ ಸೊ ಪರವಾಗಿಲ್ಲ ಅದು ಕೆಟ್ಟದಂತೂ ಖಂಡಿತ ಅಲ್ಲ ಓಕೆ ಅಂತ ಹೇಳ್ತೀನಿ ಓಕೆನಾ ಈಗ ಏನು ಗೊತ್ತಾ ಈಗ ಸಿಂಹಲಗ್ನದವ್ರಿಗೆ ಲೈಫಲ್ಲಿ ತುಂಬನೇ ಅಚೀವ್ಮೆಂಟ್ ಬೇಕು ಅಂತ ಇಟ್ಕೊಳ್ಳೋಣ ಓಕೆನಾ ಸೊ ಅಚೀವ್ಮೆಂಟ್ ಬೇಕು ಅವ್ರಿಗೆ ತುಂಬಾ ಅಂದರೆ ಸಿಂಹದ ಥರನೇ ಇರಬೇಕಾಗುತ್ತೆ ಅಚೀವ್ಮೆಂಟ್ ಮಾಡಲಿಕ್ಕೆ ಕೂಡ ಅಲ್ವಾ ಅಷ್ಟು ಕೆಪಬಿಲಿಟಿ ನಿಮ್ಮಲ್ಲಿ ಇರಬೇಕಾಗುತ್ತೆ ಆ ಮೂಮೆಂಟಲ್ಲಿ ಹೋಗಿ ಅಚೀವ್ಮೆಂಟ್ ಮಾಡಿದ್ರೆ ಅದರ ಏನಂದರೆ ನೀವು ಎಷ್ಟು ವಿದ್ಯೆಯನ್ನು ಕಲಿತಾ ಹೋಗ್ತೀರಾ ಎಷ್ಟು ಟೆಕ್ನಿಕ್ಸನ್ನು ಫಾಲೋ ಮಾಡ್ತೀರಾ ಎಷ್ಟು ಉಚ್ಚಮಟ್ಟಿಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಧಿಕಾರ ವರ್ಗಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ನೀವು ಲೈಫಲ್ಲಿ ಗೆಲ್ತೀರಾ ಅದೇ ನೀವು ಒಬ್ಬ ಸಾಮಾನ್ಯ ಕೂಲಿ ಆಳಂತೆ ನೀವು ದುಡಿತಾ ಇದ್ದೀರಾ ಕೆಲಸದ ಆಳಂತೆ ದುಡಿತಾ ಇದ್ದೀರಾ ಬೇರೆಯವರ ಅಂಡರ್ನಲ್ಲಿ ಇರ್ತೀರಾ ಎಲ್ಲೋ ಗೊತ್ತಿಲ್ಲ ಹನ್ನೆರಡು ಹದಿಮೂರು ಗಂಟೆ ಕೆಲಸನೇ ಮಾಡ್ತೀರಾ ಈ ಜನ್ಮದಲ್ಲಿಂತೂ ನಿಮ್ಮ ಮೇಲೆ ಬರಲ್ಲ ಇದು ಪಕ್ಕ ರೈಟಾ ಓಕೆ ಲಗ್ನದ ಅರ್ಥ ಮಾಡ್ಕೊಳ್ಳಿ ಸಿಂಹ ಯಾವತ್ತೂ ಕೂಡ ಮೆಹನತ್ ಮಾಡಲ್ಲ ಸಿಂಹ ಉದಾಸೀನದ ಮುದ್ದೆ ಅದು ಬೇಟೆ ಸಿಕ್ಕಿದರೆ ಸಾಕು ತಿಂದ್ಕೊಂಡು ನೇರ ಗುಹೆಳಿಗೆ ಹೋಗಿ ಅದು ಮಲ್ಕೊಂಡು ಬಿಡ್ತದೆ ಅದು ಏನು ಕೂಡ ಮಾಡಲ್ಲ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲ್ವಾ ನಿಮ್ಮ ಸಿಂಹ ಲಗ್ನದವರು ಇದ್ದಾರೋ ನೋಡಿ ಇವ್ರಿಗೆ ಬರೀ ತಿನ್ನಲಿಕ್ಕೆ ಕೊಟ್ಟರೆ ಸಾಕು ತಿಂತಾರೆ ಬೆಡ್ರೂಮಲ್ಲಿ ಬಿದ್ದುಕೊಳ್ತಾರೆ ಹೋಗಿ ಬೆಡ್ರೂಮಲ್ಲಿ ಬಿದ್ದುಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಬೇಕಾದರೆ ನೋಡಿ ನಿಮ್ಮ ಸಿಂಹ ಲಗ್ನದ ಮಕ್ಕಳು ನಿಮ್ಮಲ್ಲಿ ಇದ್ದಾರಂತ ಇದ್ರೆ ಅದೇ ರೀತಿ ಮಾಡುವುದಾರೆ ಯಾಕಂದರೆ ಇರುವುದೇ ಹಾಗೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವರಿಗೆ ಯಾವಾಗ ಬೇರೆಯವರನ್ನು ರೂಲ್ ಮಾಡುವಂಥ ಕೆಲಸ ಸಿಗುತ್ತೆ ಬೇರೆಯವರನ್ನು ಕುಣಿಸುವಂಥ ಕೆಲಸ ಸಿಗುತ್ತೆ ಚೆನ್ನಾಗಿರ್ತಾರೆ ಬೇರೆಯವರನ್ನು ಚೆನ್ನಾಗಿ ಕುಣಿಸ್ತಾರೆ ಏನು ಅಂದರೆ ಅಧಿಕಾರ ಬರ್ದು ಅಧಿಕಾರ ಬೇಕು ಆ ಮಟ್ಟಿಗೆ ಹೋಗಬೇಕಾದ್ರೆ ಅಷ್ಟೇ ಓದಬೇಕು ತಾನೆ ಅಷ್ಟೇ ಮೆಹನತ್ ತಾನೆ ಓದಿನಲ್ಲಿ ಓದಿನಲ್ಲಿ ಅಷ್ಟು ನಾಲೆಜನ್ನು ಬೆಳೆಸ್ಕೊಳ್ಬೇಕು ತಾನೆ ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಐದನೇ ಮನೆ ಐದನೇ ಮನೆ ಗೊತ್ತಾಗುತ್ತೆ ಅದು ವಿದ್ಯೆಗೆ ಸಂಬಂಧಪಟ್ಟದು ಅದು ಲಗ್ನದಲ್ಲಿದೆ ಈಗ ಆ ರಾಶಿ ಏನು ಅದು ಲಗ್ನದಲ್ಲಿ ಬಂದೆ ಹಾಗಾದರೆ ಏನು ಮಾಡಬೇಕು ವಿದ್ಯೆ ವಿಶೇಷ ರೀತಿಯಲ್ಲಿ ಬೇಕಾ ನಿಮ್ಮ ನಿಮ್ಮ ಪಾಲಿಗೆ ಅಲ್ವಾ ಆ ಮಟ್ಟಕ್ಕೆ ನೀವು ತಲುಪಬೇಕಾಗುತ್ತೆ ಆ ನಂತರ ಹೋಗಿ ಲೈಫ್ ಜಿಂಗಾಲಲ್ಲ ದೇವರಾಣಿಗೆ ಹೇಳ್ತೇನೆ ಏನು ಸಮಸ್ಯೆ ಇಲ್ಲ ತುಂಬ ಎಂಜಾಯ್ ಮಾಡ್ತೀರ ಲೈಫನ್ನು ಓಕೆನಾ ಅದೇ ನೀವು ಒಂಥರ ಏನೋ ಅಲ್ವಾ ಆಗಿದೆ ಜನನಾಗಿದೆ ಸುಮ್ಮನೆ ಏನೋ ಒಂಥರ ಕೆಲಸ ಮಾಡ್ಕೊಂಡಿರ್ತೀರ ಇಪ್ಪತ್ನಾಲ್ಕು ಗಂಟೆ ಕೆಲಸ ನಿಮಗೆ ಯಾವಾಗಲೂ ಕಷ್ಟಪಡ್ತಾನೆ ಇರ್ತೀರ ಏಯ್ ನಿಮ್ದು ಲಗ್ನ ಅಲ್ಲ ಮತ್ತೆ ನೀವು ಮಕರ ಲಗ್ನದವರಾಗಿ ಅಲ್ವಾ ಅದರ ಅಪೋಸಿಟ್ ಅದರ ಅಪೋಸಿಟ್ ಕುಂಭ ಮತ್ತು ಮಕರ ಲಗ್ನ ಇದೆ ಸೊ ಮಕರ ಲಗ್ನ ಅಥವಾ ಕುಂಭ ಲಗ್ನೇ ಆಗಿರ್ತದೆ ನಿಮಗೆ ಶನಿ ಅಥವಾ ಅಥ್ವ ಹಾಗೆ ಮಾಡ್ತಾಯಿದ್ರೆ ನಿಮ್ಮ ಜಾತಕದಲ್ಲಿ ಸಿಂಹ ಲಗ್ ಸಿಂಹರಾಶಿಯ ಮೇಲೆ ಶನಿ ಎಫೆಕ್ಟ್ ಉಂಟು ಆಯಿತು ಶನಿ ಬಂದು ಕೂತಿದ್ದಾನೆ ಅಥವಾ ಶನಿ ಅದನ್ನು ನೋಡ್ತಾ ಇದ್ದಾನೆ ಅಂತಾಯಿತು ಅದಕ್ಕೋಸ್ಕರ ನೀವು ಕಷ್ಟಪಡ್ತಾ ಇದ್ದೀರಾ ಅನ್ಯಥ ಕಷ್ಟಪಡ್ಲಿಕ್ಕಿಲ್ಲ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡಬೇಕು ಆರಾಮಾಗಿ ಒಂದು ಕೃಷಿ ಒಳ್ಳೆಯ ಕೃಷಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡಿ ರೈಟ್ ತಾನೆ ಸೊ ಇದು ವಿಚಾರ ಅಂತ ಹೇಳಿದೆ ಆಗ ನಿಮಗೆ ಏನು ಪ್ರಾಸ್ಪರಿಟಿ ಬೇಕು ಲೈಫಲ್ಲಿ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಅದೇ ಕರ್ಕಾಟಕ ಲಗ್ನದವ್ರನ್ನ ಇಟ್ಕೊಂಡಾಗ ಅವರು ಹೇಗಿರಬೇಕು ಅವ್ರು ಯಾವತ್ತೂ ಕೂಡ ಇಮೋಷನಲ್ ಆಗಿ ಇರಬೇಕಪ್ಪ ಅವ್ರು ಅಳ್ತಾ ಇರಬೇಕು ಅವ್ರು ಅಳ್ ಹತ್ರನೇ ಸಾಕು ಅವ್ರ ಕೆಲಸ ಆಗುತ್ತೆ ಅಲ್ವಾ ಅವ್ರಿಗೆ ಇಮೋಷನ್ಸ್ ಆದ ನಂತರನೇ ಕೆಲಸ ಆಗೋದು ಅನ್ಯತಾ ಕೆಲಸ ಆಗಲ್ಲ ಅವ್ರಿಗೆ ಹೃದಯ ಇರಬೇಕಾಗುತ್ತೆ ಒಂದಷ್ಟು ಜನಕ್ಕೆ ಸಹಾಯ ಮಾಡುವಂಥದ್ದು ಸೇವೆ ಮಾಡುವಂಥದ್ದು ಇದ್ದದನ್ನು ಕೊಡುವಂಥದ್ದು ಈ ಹೃದಯವನ್ನು ಇಟ್ಕೊಂಡಾಗ ಮಾತ್ರ ಕರ್ಕಾಟಕ ಲಗ್ನದವ್ರು ಗೆಲ್ಲಬಲ್ಲರು ಅನ್ಯತ ಗೆಲ್ಲಕ್ಕೆ ಆಗೋದಿಲ್ಲ ಅವ್ರಿಗೆ ರೈಟ್ ತಾನೇ ಮಾತೃ ಹೃದಯವೇ ಇಲ್ಲ ಅಲ್ವಾ ಬೇರೆಯವ್ರಿಗೆ ಏನು ನ್ಯೂಟ್ರಿಷನ್ ಅಥವಾ ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಮಾಡುವಂಥ ಪಬ್ಲಿಕ್ಕಿಗೆ ಹೆಲ್ಪ್ ಮಾಡುವಂಥ ಮೆಂಟಾಲಿಟಿನೇ ನಿಮ್ಮಲ್ಲಿ ಇಲ್ಲ ನೀವು ಗೆಲ್ಲೋದೇ ಇಲ್ಲ ಅರ್ಥ ಆಗುತ್ತೆ ನಿಮಗೆ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಲಗ್ನದವರು ನೋಡಿ ನಿಮ್ಮಲ್ಲಿ ಯಾರಲ್ಲಿ ನಿಮ್ಮ ಸ್ನೇಹಿತರು ಇದ್ದಾರೆ ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ ಅದೇ ರೀತಿ ನೇರ ರೂಮಲ್ಲಿ ಸೇರ್ಕೊಳ್ತಾರೆ ತುಂಬನೇ ದೂರ ಅದೇ ಹೇಗೆ ಅದಕ್ಕೆ ಬೇಟೆ ಸಿಕ್ಕಿತು ಅದು ನೇರವಾಗಿ ಗುಹೇಳಿಗೆ ಹೋಗಿಬಿಡ್ತು ಆರಾಮಾಗಿ ಮಲ್ಕೊಂಡು ಅದಕ್ಕೆ ಏನು ಕೂಡ ಬೇಕಾಗಿಲ್ಲ ಅರ್ಥ ಆಯಿತು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾನೆಲ್ಲ ಇದೆಲ್ಲ ಸಣ್ಣ ಸಣ್ಣ ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ನಾವು ಜ್ಯೋತಿಷಲ್ಲಿ ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಒಳ್ಳೆಯ ಫಲ ಫಲಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟಲ್ಲ ಏ ಮೆಹನತ್ ಮಾಡು ಮೆಹನತ್ ನಾ ನಾನು ಅಷ್ಟೆಲ್ಲ ಅಲ್ವ ತುಂಬ ಜನ ಹೇಳ್ತಾರಲ್ಲ ಕೆಲಸ ಮಾಡಬೇಕು ಮೆಹನತ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಿ ನಾ ಈಗ ಹಾಗೇನಾದರೂ ಕೆಲಸ ಮಾಡಿದವರೇ ಮೆಹನತ್ ಮಾಡಿದವರೇ ಒಳ್ಳೆಯದಾಗೋದಿದ್ರೆ ಇವತ್ತು ಯಾರೆಲ್ಲ ಅಲ್ಲಿ ಈ ಬಿಲ್ಡಿಂಗ್ನ ಕೆಲಸ ಮಾಡ್ಕೊಂಡಿರ್ತಾರೆ ಸಿಮೆಂಟ್ ಓರ್ವ ಅದು ಕಲ್ಲು ಹೋರುವಂಥ ಕೆಲಸ ಮಾಡ್ತಾರೆ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಕೆಲಸ ಮಾಡ್ತಾರೆ ಅಂತ ಇಟ್ಟುಕೊಳ್ಳೋಣ ಅವರೆಲ್ಲ ಕೋಟ್ಯಾಧೀಶರು ಆಗ್ತಿದ್ರು ಆಗಿದ್ರೆ ಇಲ್ಲ ತಾನೇ ಅದು ಅವರ ಲಗ್ನ ಹಾಗೆ ಓಕೆ ಯಾಕಂದರೆ ಶನಿ ಎಫೆಕ್ಟ್ ಉಂಟು ಲಗ್ನ ಮಕರ ಲಗ್ನ ಬಂದಿರ್ಬೋದು ಲಗ್ನ ಬಂದಿರ್ಬೋದು ಶನಿ ಎಫೆಕ್ಟ್ ಬಂದಿರ್ಬೋದು ವೃಶ್ಚಿಕ ಲಗ್ನ ಬಂದಿರ್ಬೋದು ಕನ್ಯಾ ಲಗ್ನ ಬಂದಿರ್ಬೋದು ಅದಕ್ಕೆ ಕಷ್ಟಪಡ್ತಾ ಇರ್ತಾರೆ ಇದು ವಿಷಯ ಬೇರೆ ರೈಟ್ ತಾನೇ ನಿಮಗೆ ಕಷ್ಟಪಡಲಿಕ್ಕಿಲ್ಲ ಸ್ಮಾರ್ಟ್ ವರ್ಕ್ ಸಿಂಹ ಲಗ್ನದವರಿಗೆ ಸ್ಮಾರ್ಟ್ ವರ್ಕ್ ಬೇಕಾಗಿದೆ ಸ್ಮಾರ್ಟ್ ವರ್ಕ್ ಇದ್ದಾಗ ಅವ್ರು ಮಾಡಿ ಒಂದು ವಿಚಾರ ನೆನಪಿಟ್ಟು ಸಿಂಹಲಗ್ನದವ್ರಿಗೆ ಹೇಳ್ತೀನಿ ಇವ್ರಿಗೆ ಸಾಧಾರಣ ಇವರ ವಯಸ್ಸು ನಲವತ್ತೈದು ಆದ ನಂತರ ನಲ್ವತ್ತೈದು ನಾಲ್ಕು ಕಳೆದು ಐದು ಆಗುವಾಗ ಮೇ ಬಿ ಕೆಲಸ ಬಿಟ್ಟು ಬಿಡ್ತಾರೆ ಕೆಲಸ ಬಿಟ್ಟು ಅವ್ರದ್ದು ಏನಾದರು ಸ್ವಂತ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ವಾ ಕೆಲವರೆಲ್ಲ ವ್ಯಾಪಾರವನ್ನು ನೋಡಿ ಆ ಜಾಗ ಆ ಮೂಮೆಂಟಲ್ಲಿ ಜಾಗೃತೆ ಬೇಕು ಮಾತ್ರ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾಕಂದರೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ಏನು ಅದು ನಿಮ್ಮನ್ನು ಬರ್ಬಾದ್ ಮಾಡುವಂಥದ್ದಾಗಿರ್ತದೆ ಕೇರ್ಫುಲ್ ಆಗಿರಬೇಕು ಅದು ವಿಷಯ ಬೇರೆ ಬಟ್ ನೀವು ಅದನ್ನು ಮಾಡ್ಕೊಳ್ಳಿಕ್ಕೆ ಅಂತೂ ಮಾಡ್ತೀರಾ ರೈತರು ಏನಾದರೂ ಬೇರೆ ಮಾಡ್ಕೊಳ್ಬೇಕು ಸೊ ಕೆಲಸವನ್ನು ಡ್ರಾಪ್ ಮಾಡಿ ಮಾಡ್ಬೋದು ಬಟ್ ಜಾಗ್ರತೆ ಮಾಡಿ ನೀವು ಖಂಡಿತ ಮಾಡ್ಬೋದು ತುಂಬ ರೈಟ್ ರೈತನೇ ಓಕೆನಾ ಹಾಗಾದರೆ ಲಗ್ನ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ನಿಮಗೆ ಹೇಗೆ ಅಂತ ಇಷ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೂ ಸಿ ಶ್ರೀಮಲಗ್ನಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಗ್ರಹಗಳು ಏನಪ್ಪ ಮಾಡ್ತಾ ಇದ್ದೆ ಗೋಚರದಲ್ಲಿ ಬಂದು ಖಂಡಿತ ಹೇಳ್ಕೊಡ್ತೇನೆ ಕರೆ ಎಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಣ ಹಲೋ ಅಮ್ಮ ನಮಸ್ತೆ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ಓಕೆ ಆಯ್ತಮ್ಮ ಯಾರ್ ಬಗ್ಗೆ ತಿಳ್ಕೋಬೇಕು ತಾಯಿ ಸರಿ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸಮಯ ಹೇಳ ಅಮ್ಮ ಅದು ಭಾನುವಾರ ಬರ್ತಾ ಉಂಟು ತಾಯಿ ಹದಿಮೂರು ರಾತ್ರಿ ಹನ್ನೆರಡು ರಾತ್ರಿ ಹದಿಮೂರು ಬೆಳಿಗ್ಗೆ ಅಮ್ಮ ಇದು ಶನಿವಾರ ರಾತ್ರಿ ಭಾನುವಾರ ಬೆಳಿಗ್ಗೆ ಆಗುತ್ತಮ್ಮ ಸರಿಮ್ಮ ಸಮಯ ಹೇಳಿಮ್ಮ ಎರಡು ಗಂಟೆ ಓಕೆ ಈಗ ಒಂದ್ ಕೆಲಸ ಮಾಡಿ ನಕ್ಷತ್ರ ಹೇಳಿ ತಾಯಿ ನನ್ನ ಮಗ ನಕ್ಷತ್ರ ಸಿವಾ ಕರೆಕ್ಟ್ ಉಂಟು ಹಾಗಾದ್ರೆ ಶನಿವಾರ ರಾತ್ರಿ ಭಾನುವಾರ ಬೆಳಿಗ್ಗೆ ನಮ್ಮ ರೈಟಾ ಆಯ್ತಮ್ಮ ನಿಮ್ಮ ಆರೋಗ್ಯ ಹೇಗുണ്ട് ಅಮ್ಮ ನಾ ಆರೋಗ್ಯ ಸರಿ ಉಂಟು ಸೋ ಏನು ತಿಳ್ಕೋಬೇಕು ಅಮ್ಮ ಹೇಳಿ ಬಿಡಿ ಬಗ್ಗೆ ಹೇಳಿ ಕ್ಲಿಯರ್ ಆಗಿ ಹೇಳಿ ನಂಗೆ ಹೇಳ್ತೀನಿ ಓಕೆ ಆರು ಆರು ವರ್ಷ ಆಯ್ತು ಅದು ಅಲ್ಲ ಅದು ದೇವಸ್ಥಾನ ಅದು ಎಗ್ರಿಮೆಂಟ್ ಎಲ್ಲ ಆಗ್ಲಿಲ್ಲ ಹ್ಮ್ ಹೇಳ್ತಾ ಹೋಗಿಮ್ಮ ಏನು ಅಪ್ಪಗೆ ಹೋಗುವ ಉಂಟು ಮನೆ ಕಟ್ಟೋದು ಅಮ್ಮ ನಾನು ಹೇಳ್ತೀನಿ ನಿಮಗೆ ಏನ್ ಗೊತ್ತಾ ನೀವು ಕ್ಲಿಯರ್ ಆಗಿ ಹೇಳಿ ನೀವು ಹೇಳ್ತೀರಾ ಡಾಕ್ಯುಮೆಂಟ್ ಆಗಿಲ್ಲ ಅಂತ ಡಾಕ್ಯುಮೆಂಟ್ ಆಗಿಲ್ಲ ಇನ್ನು ನನ್ನ ಹೆಸರಿಗೆ ಬಂದಿಲ್ಲ ಆ ರೀತಿ ಹೇಳ್ತೀರಮ್ಮ

ಹಾ ಓಕೆ ಆದ್ರೆ ಬಿಲ್ಡರ್ ಯಾರಿದ್ದಾರೆ ಅವರು ದೇವಸ್ಥಾನದ ಜಾಗದಲ್ಲಿ ಫ್ಲಾಟ್ ಕಟ್ಟಿದ್ದಾರೆ ಫ್ಲಾಟ್ ಕಟ್ಟಿ ನಿಮ್ಗೆ ಅದನ್ನ ಮಾರಾಟ ಮಾಡಿದ್ದಾರೆ ಅಯ್ಯೋ ದೇವ್ರೆ ಅಮ್ಮ ಅಮ್ಮ ಕ್ಲಾರಿಟಿ ಕ್ಲಿಯರ್ ಮಾಡಿ ಮಾಡಿಮ್ಮ ಏನ್ ಗೊತ್ತಾ ನಾನು ಒಂದು ಮಾತು ಹೇಳ್ತೀನಿ ಏನ್ ಗೊತ್ತಾ ಅವ್ರು ಫ್ಲಾಟ್ ಕಟ್ಟಿ ನಿಮ್ಗೆ ಮಾರಿದ್ದಮ್ಮ ಅಥವಾ ಅವ್ರ ಜಾಗ ತೋರಿಸ್ಕೊಟ್ರೆ ನೀವು ಕಟ್ಟಿಬಿಟ್ರೆ ಏನಾಯ್ತು ಅಲ್ಲ ಅವರೇ ಕಟ್ಟಿದ್ರು ಸರ್ ಇಪ್ಪತ್ತು ಮನೆ ಉಂಟು ಸರ್ ಅದನ್ನೇ ತಾನೇ ನಾನು ಹೇಳಿದ್ದು ಅವರು ಕಟ್ಟಿ ನಿಮ್ಗೆ ಅಂತ ಅದನ್ನೇ ತಾನೇ ಹೇಳುದು ಅಂದ್ರೆ ಅದು ಅದನ್ನ ಡ್ರಾಪ್ ಮಾಡಿ ಅಲ್ಲಿಂದಲೇ ಯಾಕಂದ್ರೆ ಅದು ನಾಗದೋಷಕ್ಕೆ ಒಳಪಟ್ಟಿರುವಂತ ಜಾಗ ಅಲ್ಲಿ ಯಾರು ಕೂಡ ಸುಖವಾಗಿ ಇರುದೇ ಇಲ್ಲ ಅಂತ ಉಂಟು ಅವ್ನಿಗೆ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗುತ್ತಾ ನೋಡಿ ಮೊದಲನೇದಾಗಿ ಯಾರು ಬಿಲ್ಡರ್ ಕಟ್ತಾ ಇದ್ದ ನಿಮ್ಗೆ ಹೇಳ್ಕೊಡ್ತೀನಮ್ಮ ಏನಾಗುತ್ತೆ ಗೊತ್ತಾ ನೋಡಿ ಇಲ್ಲೇನಾಗುತ್ತೆ ಈಗ ನಿಮಗೆ ಅರವತ್ತನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟಮ್ಮ ರಾಹು ಕೆಲಸ ಮಾಡ್ತಾ ಇದ್ದಾನೆ ಓಕೆ ರಾಹು ಕೆಲಸ ಮಾಡ್ಬೇಕು ಅಮ್ಮ ನಾ ಮಾತಾಡೋದ್ಮ್ ಕೇಳಿಸ್ಕೊಳ್ತಾಯಿ ಓಕೆನಾ ದಯವಿಟ್ಟು ರಾಹು ಕೆಲಸ ಮಾಡ್ತಾ ಇದ್ದಾರೆ ರಾಹುಲ್ಲಿದ್ದಾನೆ ಕರ್ಕಾಟಕ ರಾಶಿಯಲ್ಲಿದ್ದಾನೆ ಯಾವಾಗ ಮನೆ ಮಾಡ್ತೀರ ಅದು ಕಾನ್ಫ್ಲಿಕ್ಟ್ಗೆ ಒಳಗಾಗಬೇಕಂತ ಒಂದು ಇಂಡಿಕೇಷನ್ ಉಡಮ್ಮ ಯಾತೋ ಮನೆಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆಗುತ್ತೆ ಯಾತೋ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ಎದೆಗೆ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆಗುತ್ತೆ ಅಂತ ರಾಹು ಮೊದಲೇ ಕತೆ ಹೇಳ್ತಾ ಇದ್ದಾನಮ್ಮ ಓಕೆನಾ ಹಾಗಾದ್ರೆ ನೀವೇನು ಮಾಡಬೇಕು ಈಗ ಸಿಕ್ಸ್ಟಿ ಇಯರ್ಸ್ ರನ್ನಿಂಗ್ ಹಾಕ್ತು ಈ ಮೇಯಿಂದ ಅಂದರೆ ನಿಮಗೆ ಸಾಧಾರಣ ಸಾರಿ ಎರಡು ಸಾವಿರದ ಇಪ್ಪತ್ತೊಂದು ಮೇಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಮೇವರೆಗೆ ಸಿಕ್ಸ್ಟಿ ರನ್ನಿಂಗ್ ಹಾಕ್ತು ಈ ಸಿಕ್ಸ್ಟಿ ಮೇ ಮುಗಿಯುವವರಿಗೆ ಯಾವುದೇ ಡಿಸಿಷನ್ ತಗೊಳ್ಳಿಕ್ಕೆ ಹೋಗೋದು ಬೇಡಮ್ಮ ಮೇ ಮುಗಿಯುವವರಿಗೆ ಯಾವುದೇ ಡಿಸಿಷನ್ ನಿಮ್ಮಿಂದ ಆಗೋದಿಲ್ಲ ಉಲ್ಟಾ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ನೀವು ಹಾಸ್ಪಿಟಲ್ಗೆ ಹೋಗ್ತಾರೆ ಇದು ಡೆಫಿನೆಟ್ ಆಗಿ ಘಟನೆ ಘಟಿಸ್ತದಮ್ಮ ಓಕೆನಾ ಇದೊಂದು ವಿಚಾರ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕು ಅರುವತ್ತ ಒಂದು ಬರುತ್ತೆ ನಿಮಗೆ ಅರುವತ್ತು ಒಂದು ಬಂದಾಗ ದಾರಿ ಕಂಡು ಬರ್ತದೆ ನೀವೇನು ಮಾಡಬೇಕಂತ ಅರವತ್ತೊಂದು ಬಂದಾಗ ನಿಮಗೆ ಆ ಒಂದು ಗುರು ಕೆಲಸ ಮಾಡ್ತಾನೆ ಗುರು ಕೆಲಸ ಮಾಡಿದಾಗ ದಾರಿ ಕಂಡು ಬರ್ತದೆ ನಾನು ಏನಪ್ಪ ಮಾಡಬೇಕಂತ ಖಂಡಿತ ಅಲ್ಲಿ ಆಗುತ್ತೆ ನಿಮಗೆ ಆದರೆ ನಿಮ್ಮ ಜಾತಕದ ಪ್ರಕಾರನೇ ನಾನು ಹೇಳಬೇಕಾದ್ರಮ್ಮ ನೆನ್ಪಿಟ್ಕೊಳ್ಳಿ ನಿಮ್ಮ ಜಾತಕದ ಪ್ರಕಾರ ಹೇಳ್ತೀನಿ ಅರವತ್ತೊಂದು ಮತ್ತು ಅರವತ್ತೆರಡು ಈ ಎರಡು ವರ್ಷಗಳು ಕೂಡ ನಿಮಗೆ ಮನೆ ವಿಚಾರದಲ್ಲಿ ಹೋಗುವಂಥ ಒಂದು ಸಾಧ್ಯತೆಗಳು ಇಲ್ಲಮ್ಮ ಯಾವುದೇ ಮನೆ ಮಾಡಿದ್ರು ಕೂಡ ಡ್ರಾಪ್ ಮಾಡಬೇಕಂತ ಒಂದು ಇಂಡಿಕೇಷನ್ ಉಂಟಮ್ಮ ನಿಮ್ಗೆ ಯಾವತ್ತ ಯಾವತ್ತಾಗುತ್ತೆ ಮನೆ ಹೇಳ್ತೇನೆ ನಿಮಗೆ ಅರುವತ್ತು ಅರವತ್ತೊಂದು ಅರ್ಧ ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಈ ಮೂರು ವರ್ಷದಲ್ಲಿ ಒಳ್ಳೆ ಮನೆ ಆಗುತ್ತಮ್ಮ ಆ ತುಂಬ ಒಳ್ಳೆ ಮನೆಗೆ ಪ್ರವೇಶ ಅಂತ ಇಂಡಿಕೇಶನ್ ಇದೆ ಆ ಮನೆ ತುಂಬ ಲಕ್ಸುರಿ ಆಗಿರ್ತದೆ ಅಂಥ ಮನೆಗೇನೆ ಹೋಗ್ತೀರಮ್ಮ ಬಟ್ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಯಾವಾಗ ಎಲ್ಲಿವರೆಗೆ ಅರವತ್ತೊಂದು ಅರವತ್ತೆರಡಲ್ಲ ಅರವತ್ತ್ಮೂರು ಅರವತ್ನಾಲ್ಕು ಅರವತ್ತೈದು ಈ ಡೇಟನ್ನು ಈ ಒಂದು ಇಯರನ್ನು ಮೆನ್ಷನ್ ಮಾಡಿಡಿಮ್ಮ ಅಲ್ಲಿನೇ ನೀವು ಬೇರೆ ಮನೆ ಪ್ರವೇಶ ಮಾಡೋದು ಅದಕ್ಕಿಂತ ಮುಂಚೆ ಬೇರೆ ಮನೆ ಪ್ರವೇಶ ಮಾಡಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೆ ಯಾವ ಮನೆಗೆ ಹೋಗ್ತೀರಾ ಅಲ್ಲಿ ನಾಗದೋಷದ ವಿಶೇಷ ಸಮಸ್ಯೆ ಇರ್ತದೆ ಅಲ್ಲಿ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾದಂಥ ಅನಿವಾರ್ಯತೆ ಉಂಟಮ್ಮ ನಾನು ಹೇಳಿದ ಈ ಮಾತನ್ನು ನೆನಪಿಟ್ಕೊಂಡು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡಿ ಮಾಡಿಮ್ಮ ತುಂಬ ಚೆನ್ನಾಗಿರ್ತದೆ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ದೇವಸ್ಥಾನದ ಜಾಗ ಇರುವಲ್ಲಿ ಮನೆಯನ್ನು ಹಾಗೆ ಇಲ್ಲ ನೀವು ಅಲ್ಲಿ ಮನೆ ತೆಗೆದುಕೊಂಡು ಪ್ರಾಬ್ಲಮ್ ಆಗುತ್ತೆ ನಿಮಗೆ ನೀವು ಪ್ರೈವೇಟ್ ಎಲ್ಲಿ ಆದರೂ ಕೂಡ ಏನಾದರೂ ಕೂಡ ದೇವಸ್ಥಾನದಿಂದ ಹೊರಗೆ ಬಂದು ಅದು ಮಾರ್ಕೆಟ್ ಪ್ಲೇಸ್ ಇರಬೇಕು ಮಾರ್ಕೆಟ್ ಪ್ಲೇಸಲ್ಲಿ ನೀವು ಜಾಗವನ್ನು ತೆಗೆದುಕೊಂಡ್ರೆ ಅಥವಾ ತೆಗೆದುಕೊಂಡ್ರೆ ಅದು ನಿಮಗೆ ಉನ್ನತಿಯನ್ನು ಕೊಡುತ್ತೆ ಯಾವಾಗ ಕೊಡುತ್ತೆ ಈ ಮೂರು ವರ್ಷದಲ್ಲಿ ಘಟನೆ ಘಟಿಸದಮ್ಮ ತಾಯಿ ರಾಹುಗೆ ಬೇಕಾಗಿ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗಿ ಅಲ್ಲಿ ಕುಂಕುಮಾರ್ಚನೆಯನ್ನು ಕೊಟ್ಟು ಬಂದಿಮ್ಮ ರಾಹುವಿನ ದೋಷವನ್ನು ಈಗ ಸರ್ ಎಲ್ಲಿ ನಿಲ್ಲುವುದಮ್ಮ ನೀವು ಆಗುದಿಲ್ಲ ತಾಯಿ ತೊಂದರೆ ಕೊಟ್ಟೇ ಕೊಡ್ತದೆ ಬೇರೆ ಮನೆಗೆ ಹೋಗ್ಬೇಕು ಬಟ್ ಅದು ಕೂಡ ಈಗ ಆಗುದಿಲ್ಲ ಅಲ್ಲಿವರೆಗೆ ಅಲ್ಲೇ ಇರಿಬೇಕಾದ್ರೆ ನೀವು ಓಕೆನಾ ನಿಮಗೆ ಯಾವಾಗ ನಾನು ಹೇಳ್ತೀನಿ ಅಲ್ವಾ ಅರವತ್ನಾಲ್ಕು ಅರವತ್ತೈದಮ್ಮ ಈ ಮೂರು ವರ್ಷದಲ್ಲೇ ನೀವು ಮನೆ ಚೇಂಜ್ ಮಾಡುತ್ತಾಯಿ ಅದಕ್ಕಿಂತ ಮುಂಚೆ ಅಯ್ಯೋ ದೇವ್ರೆ ಇದಕ್ಕೆ ಎಷ್ಟು ಹೇಳಿದ್ರು ಕೂಡ ಅರ್ಥನೇ ಆಗಲ್ಲ ನಾನಾದ್ರೂ ಏನಪ್ಪಾ ಮಾಡ್ಲಿ ನಾನು ಹೇಳ್ತಾ ಇದ್ದೇನೆ ಅಲ್ಲಿವರೆಗೆ ಬೇಕಾದ್ರೆ ಇರಿಯಲ್ಲಿ ಬಟ್ ಮನೆ ಅಂತೂ ಚೇಂಜ್ ಆಗುತ್ತೆ ಅಲ್ವಾ ಇಲ್ಲಾಂದ್ರೆ ಹಾಸ್ಪಿಟಲ್ಗೆ ಹೋಗಿ ಡೆಫಿನೆಟ್ ಆಗಿ ನಿಮ್ಮ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಹಾಸ್ಪಿಟಲ್ ಇದು ಅಲ್ಲಿ ಆಪರೇಷನ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನನಗಂತೂ ಗೊತ್ತಿಲ್ಲಮ್ಮ ಏನು ಮಾಡ್ತೀರಾ ಮಾಡಿ ರೈಟಾ ಯಾಕಂದ್ರೆ ಅರವತ್ತನೇ ವಯಸ್ಸೇ ಅರವತ್ತು ಸಿರೀಸೇ ನಡಿತು ಅದೇ ಸರಿ ಇಲ್ಲ ನಿಮಗೆ ಅಂತ ಇಂಡಿಕೇಶನ್ ಇದೆ ರಾಹು ಮೇಜರ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ರಾಹು ವರ್ಕ್ ಮಾಡಿದಾಗ ರಾಹುವಿನ ಎಫೆಕ್ಟ್ ಎಲ್ಲಿ ಉಂಟು ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ರೈಟಾ ಈಗ ಅಲ್ಲಿ ಮನೆ ಮಾಡಿದ್ದೀರಲ್ವಾ ಅಲ್ಲೆಲ್ಲ ರೀತಿಯಲ್ಲಿ ಕೂಡ ಕಾನ್ಫ್ಲಿಕ್ಟ್ ಅಲ್ಲಿ ತೊಂದರೆಗಳು ನಾಗದೋಷ ಇರುವಂಥ ಜಾಗ ಅದು ಅದರ ಹೃದಯ ಭಾಗವೇ ನಾಗದೋಷಕ್ಕೊಳಗಾಗಿರುವಂಥದ್ದು ಎಲ್ಲಿ ನೀವು ಆ ಬಿಲ್ಡಿಂಗನ್ನು ಕಟ್ಟಿದಾರ ಅಲ್ಲಿ ಓಕೆನಾ ಆ ಆ ಬಿಲ್ಡಿಂಗನ್ನು ಕಟ್ಟುವವನಿಗೇನೆ ಸರಿ ಇರುವುದಿಲ್ಲ ಅವನು ತೊಂದರೆಗೊಳಗಾಗ್ತಾನೆ ವಿಶೇಷ ಲಾಸ್ ಆಗ್ಬಿಡ್ತಾನೆ ಸೊ ಇವ್ರಿಗೆ ಹೇಳಿದ್ದೀವಿ ಯಾರಪ್ಪ ಹೇಳೋದಲ್ವ ದಯವಿಟ್ಟು ಜಾತಕವನ್ನು ಇಟ್ಕೊಂಡು ಅಥವಾ ನನ್ನ ಬಳಿಗೆ ಬನ್ನಿ ಅಥವಾ ಯಾರಾದರೂ ಒಳ್ಳೆ ಜ್ಯೋತಿಷಿದ್ರೆ ಹೋಗಿ ಅವರಿಂದ ಸಲಹೆಯನ್ನು ಪಡ್ಕೊಳ್ಳಿ ನಾನು ಇಷ್ಟವರೆಗೆ ಹೇಳಿದ ಸಲಹೆ ಎಲ್ಲೋ ಒಂದು ಕಡೆ ನೀರಲ್ಲಿ ಹೋಮ ಇಟ್ಟಾಗಿ ಓಕೆ ಎನಿವೆ ಇರಲಿ ನಿಮಗೆ ಅರ್ಥನೇ ಅಲ್ಲೋ ಅರ್ಥ ಮಾಡ್ಕೊಳ್ಳೋವರಿಗೆ ಅದು ಹೇಳ್ತಾರಲ್ವಾ ಜಿಸ್ಕೋ ಸಮಾಜ್ಮೇ ಆತ ಉಸ್ಕೋ ಇಶಾರ ಕಾಫಿ ಅಲ್ವಾ ಅಂದರೆ ಅವನಿಗೆ ಒಂದು ಇಶಾರದಲ್ಲಿ ಮಾಡಿದ್ರೇ ಗೊತ್ತಾಗುತ್ತೆ ಅವನಿಗೆ ನಾವು ನಾನು ಏನು ಹೇಳ್ತಾ ಇದ್ದೀನಿ ಅವ್ರಿಗೆ ಅಂತೂ ಅರ್ಥನೇ ಆಗ್ತಾ ಇಲ್ಲ ಓಕೆ ಎನಿವೇ ಇರಲಿ ಸೊ ನಮ್ಮ ನಾನು ನಾನೇನಪ್ಪ ಮಾಡಬೇಕು ಸಿಂಹಲಗ್ನದವರಿಗೆ ಅಲ್ಲೂ ಸಿಂಹಲಗ್ನದವ್ರಿಗೆ ನಾವು ಏನು ಮಾಡೋಣ ಸೊ ಲಗ್ನದ ವಿಚಾರ ನಿಮಗೆ ತಕ್ಕ ಮಟ್ಟಿಗೆ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಸೊ ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ ಈಗ ನೋಡಿ ಲಗ್ನದವ್ರಿಗೆ ಶನಿ ಮಹಾರಾಜ ಆರನೇ ಮನೆಯಲ್ಲಿದ್ದ ಈಗ ಏಳನೇ ಮನೆಗೆ ಬರ್ತಾನೆ ರೈಟಾ ಅದೇ ರೀತಿ ಗುರು ಮಹಾರಾಜ ಸಪ್ತಮಲ್ಲಿದ್ದ ಅಷ್ಟಮಕ್ಕೆ ಬರ್ತಾನೆ ಅದೇ ರೀತಿ ರಾಹು ಮಹಾರಾಜ ಹತ್ತನೇ ಮನೆಯಲ್ಲಿದ್ದ ಭಾಗ್ಯಕ್ಕೆ ಬರ್ತಾನೆ ರೈಟ್ ಓಕೆನಾ ಸೊ ಬಂದಿದ್ದಾನೆ ಆಲ್ರೆಡಿ ಓಕೆನಾ ಸೊ ಇದು ವಿಚಾರ ಹಾಗಾದ್ರೆ ಇನ್ಫ್ಲುಯೆನ್ಸ್ ಯಾವುದಾಯಿತು ನಿಮ್ಮ ಏಳನೇ ಮನೆ ಎಂಟನೇ ಮನೆ ಭಾಗ್ಯಸ್ಥಾನ ಏಳು ಎಂಟು ಭಾಗ್ಯಸ್ಥಾನ ಹಾಗಾದರೆ ಮೇಜರ್ ರಿಸಲ್ಟ್ ಎಲ್ಲಿರ್ತದೆ ನಿಮಗೆ ಮದುವೆ ವಿಚಾರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಟ್ರಾವೆಲಿಂಗ್ ವಿದೇಶ ಪ್ರಯಾಣ ಎಲ್ಲ ಇನ್ಫ್ಲುಯೆನ್ಸ್ ಆಯ್ತು ಈಗ ತಂದೆ ವಿಚಾರ ತಂದೆ ಆರೋಗ್ಯ ತಂದೆ ಇನ್ಕಮ್ ಎಲ್ಲ ಇನ್ಫ್ಲುಯೆನ್ಸ್ ಆಯ್ತು ಈಗ ಅಲ್ಲಿಂದಲೇ ರಿಸಲ್ಟ್ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಯಾತೋ ಒಳ್ಳೆಯದು ಯಾತೋ ಕೆಟ್ಟ ನಿಮ್ಮ ಮದುವೆ ಜೀವನ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಮ ಯಾಕಂದರೆ ಆರನೇ ಮನೆ ಅಧಿಪತಿಯಾಗಿ ಶನಿ ಏಳನೇ ಮನೆಗೆ ಬಂದಿದ್ದಾನೆ ಮೊದಲೇ ಅಲ್ಲಿ ಕುಜ ಸಿಕ್ಕಿಬಿಡ್ತಾನೆ ಆತನಿಗೆ ಶನಿ ಮತ್ತು ಕುಜನ ಕಾಂಬಿನೇಷನ್ ಹಾಗಾದರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆಗೆ ಬೇಕಾಗಿ ಪ್ರೊಸೀಡ್ ಆದರೂ ಪ್ರಾಬ್ಲಮ್ ಇರ್ತದೆ ಅಲ್ಲಿ ಏನೋ ಕಾನ್ಫ್ಲಿಕ್ಟ್ ಆಗುತ್ತೆ ತೊಂದರೆ ಆಗುತ್ತೆ ಇರಿಟೇಷನ್ ಇದೆ ಫ್ರಸ್ಟ್ರೇಷನ್ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಯಾರಿಗೆಲ್ಲ ಮದುವೆ ಆಗಿದೆ ಅಲ್ಲಿ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ವಿಪರೀತ ರೀತಿ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆಗಳನ್ನು ತಳ್ಳಿ ಹಾಕುವಂತಿಲ್ಲ ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬಹಳ ದೊಡ್ಡತ್ತು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾದಂತಹ ಅನಿವಾರ್ಯತೆ ಅವ್ರ ಒಂದು ಖಂಡಿತ ಬಂದೇ ಬರ್ತದೆ ಇದು ಸಿಂಹ ಲಂಗದವ್ರು ನೋಡ್ಕೊಳ್ಬೇಕು ಯಾಕೋತಾ ಇಲ್ಲೇನಾಗುತ್ತೆ ಆರನೇ ಮನೆಯಲ್ಲಿ ಶನಿ ಇರುವಾಗ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ನನಗಾಗುತ್ತೆ ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಅವರಿಗೆಲ್ಲ ಮದುವೆ ಆಗಿದೆ ಅಂತ ಇಟ್ಕೊಳ್ತೇನೆ ಆ ಅವ್ರಿಗೇನೋ ಮದುವೆ ಆಗಿರ್ಬೋದು ಅಂತ ಒಂದು ಇಂಡಿಕೇಷನ್ ಇರ್ತದೆ ರೈಟ್ ತಾನೆ ಅದರಲ್ಲೂ ಕೂಡ ನೀವೊಂದು ಮಾತ್ರ ನೆನ್ಪಿಟ್ಕೊಳ್ಳಿ ಈ ಸಿಂಹ ಲಗ್ನವಾಗಿ ನಿಮಗೆ ಸಿಂಹ ಲಗ್ನವಾಗಿ ನಿಮ್ಮ ವಯಸ್ಸೇನಾದರೂ ಮೂವತ್ತು ಮೂವತ್ತೊಂದು ಮೂವತ್ತೆರಡು ರೈಟ್ ತಾನೇ ಮೂವತ್ತು ಮೂವತ್ತೊಂದು ಮೂವತ್ತೆರಡು ರನ್ನಿಂಗ್ ಆಗ್ತಾ ಉಂಟು ಅಂತಂದರೆ ನಾನು ಹೇಳಿದ ಎಲ್ಲ ಪ್ರಿಡಿಕ್ಷನ್ ಕೂಡ ಅಲ್ಲಿ ನಿಜ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ ಚೆನೋ ಆಗಲ್ಲ ಈ ಆಗಬೇಕು ಟ್ರೈ ಮಾಡಿ ನೋಡಿ ಅಲ್ವಾ ಹೌದಾ ಅಲ್ವಾ ಅಂತ ನೋಡಿ ನೋಡಿ ನಿಮ್ಮ ಕಾರ್ಯಕ್ಷೇತ್ರ ಸಮೇತ ಇನ್ಫ್ಲೂನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಕೆಲಸವನ್ನು ಕೂಡ ನೀವು ಚೇಂಜ್ ಮಾಡ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ವಿದೇಶಕ್ಕೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮದುವೆ ಆಗಲಿಕ್ಕೂ ಪ್ರಯತ್ನ ಮಾಡ್ತೀರಾ ಮದುವೆ ವಿಚಾರದಲ್ಲೂ ತೊಂದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಲಿದೆ ಇಲ್ಲೇನಾಗುತ್ತೆ ನಿಮ್ಮ ಪಂಚಮ ಅಲ್ವಾ ಪಂಚಮಾಧಿಪತಿ ಅಂದರೆ ನಿಮಗೆ ಸೊಲ್ಯೂಷನ್ ಅನ್ನು ಕೊಡುವಂತಹ ಪ್ಲಾನೆಟ್ಸ್ ನಿಮಗೆ ಸೊಲ್ಯೂಷನ್ ಕೊಡಬೇಕು ನಿಮ್ಮನ್ನು ಹೀಲ್ ಮಾಡಬೇಕು ನಿಮ್ಮ ರೋಗ ಗುಣಪಡಿಸಬೇಕು ಅದಕ್ಕೆ ಸಂಬಂಧಪಟ್ಟ ಸೂರ್ಯ ಕೆಲಸ ಮಾಡ್ತಾನೆ ಈ ಜಾತಕದಲ್ಲಿ ಗುರು ಕೆಲಸ ಮಾಡ್ತಾನೆ ಗುರು ಪಂಚಮ ಆತನೇ ಅಷ್ಟಮದಲ್ಲಿ ಬಂದಿದ್ದಾನೆ ಆತನೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಗುರುವೇ ಸಮಸ್ಯೆಯಲ್ಲಿದ್ದಾನೆ ಅಲ್ವಾ ಗುರು ತನ್ನ ಮನೆಯಲ್ಲಿದ್ದರೂ ಕೂಡ ಅಷ್ಟಮದಲ್ಲಿ ಸಮಸ್ಯೆಯಲ್ಲಿದ್ದಾನೆ ಇದು ಯಾರಿಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಯಾರಾದರೂ ಸಿಂಹಲಗ್ನದವರು ಒಳ್ಳೆ ಆಕ್ಟರ್ಸ್ ಯಾರಾಗಿರ್ತಾರೆ ಅಂದರೆ ಅವರೆಲ್ಲರೂ ಈ ಟಿ ವಿಯಲ್ಲಿ ಕೆಲಸ ಮಾಡುವವರು ಪಿಕ್ಚರ್ಗಳಲ್ಲಿ ಪಿಕ್ಚರಲ್ಲಿ ಕೆಲಸ ಮಾಡೋರು ಸಿನಿಮಾ ರಂಗದಲ್ಲಿರುವವರು ಅವರಿಗೆಲ್ಲ ಓಕೆ ನೋ ಪ್ರಾಬ್ಲಮ್ ಆನಂತರ ವಾಸ್ತು ತಜ್ಞರಿಗೆ ಜ್ಯೋತಿಷ ತಜ್ಞರಿಗೆ ನಿಮರಾಲಜಿಸ್ಟಿಗೆ ಅದು ಓಕೆ ಪರವಾಗಿಲ್ಲ ಯಾರೆಲ್ಲ ರಹಸ್ಯ ವಿದ್ಯೆಗಳನ್ನು ಕಲ್ತ್ಕೊಂಡು ಹೋಗ್ತಾರೆ ಅವ್ರಿಗೆ ಅದು ದಾರಿ ಕಂಡು ಬರ್ತದೆ ಅವ್ರಿಗೆ ಪರವಾಗಿಲ್ಲ ಅದು ಬಿಟ್ಟು ಬೇರೆ ಫೀಲ್ಡಲ್ಲಿ ಇದ್ದವರಿಗೆ ಡೆಫಿನೆಟಾಗಿ ದಾರಿನೇ ಕಂಡು ಬರಲ್ಲ ಕ್ಲೆನ್ಸಿಂಗೇ ಆಗಲ್ಲ ಕ್ಲೆನ್ಸಿಂಗಿಗೆ ಸಮಸ್ಯೆ ಇರ್ತದೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ರೈಟ್ ತಾನೇ ಹಾಗಾದರೆ ನಿಮ್ಮ ವಯಸ್ಸು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಇದೇನಾದರೂ ಉಂಟು ನಿಮಗೆ ಡೆಫಿನೆಟಾಗಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಕೇರ್ಫುಲ್ಲಾಗಿರಬೇಕಾಗುತ್ತೆ ಮದುವೆ ಮಾಡಬೇಕಾದರೂ ಕೇರ್ಫುಲ್ಲಾಗಿರಬೇಕಾಗುತ್ತೆ ಮದುವೆ ಆದಗಿದ್ದರೂ ಕೂಡ ಕೇರ್ಫುಲ್ ಆಗಿರಬೇಕಾಗುತ್ತೆ ಟ್ರಾವೆಲಿಂಗ್ ಮಾಡೋದಾದರೂ ಕೂಡ ನೀವು ಕೇರ್ ತಗೊಳ್ಬೇಕಾಗುತ್ತೆ ಇದೆಲ್ಲದರಲ್ಲೂ ಕೂಡ ಕೇರ್ಫುಲ್ ತಗೊಳ್ಬೇಕಾಗುತ್ತೆ ರೈಟ್ ತಾನೇ ಓಕೆ ಯಾಕಂದರೆ ಒಂದು ವರ್ಷಗಳ ಕಾಲ ಗುರುಮಹಾರಾಜ ಅಷ್ಟಮದಲ್ಲಿರ್ತಾನೆ ಎರಡೂವರೆ ವರ್ಷಗಳ ಕಾಲ ಶನಿ ಮಹಾರಾಜ ಸಪ್ತಮದಲ್ಲಿ ಇರ್ತಾನೆ ರೈತನೇ ಈಗ ಶನಿ ಮಹಾರಾಜ ಸಪ್ತಮದಲ್ಲಿ ಬಂದಪ್ಪ ಏನಪ್ಪ ತೊಂದರೆ ಅಲ್ವಾ ಅಲ್ಲಿ ಶನಿ ಮಹಾರಾಜನಿಗೆ ಉಚ್ಚ ಫಲವನ್ನು ಹೇಳಿದ್ದಾರೆ ಏಳನೇ ಮನೆಯಲ್ಲಿ ಶನಿ ಮಹಾರಾಜ ಉಚ್ಚ ಫಲ ಶನಿ ಮಹಾರಾಜನಿಗೆ ಉಚ್ಚ ಫಲ ಬರಬೇಕಾದ್ರೆ ನೀವು ಅದೇ ರೀತಿ ಇರಬೇಕಾಗುತ್ತೆ ರೈತನೇ ಯಾತೋ ನಿಮಗೆ ವಯಸ್ಸಾಗಿರಬೇಕು ಮೂವತ್ತೈದರ ನಂತರ ಓಕೆನಾ ಅಟ್ಲೀಸ್ಟ್ ನಲ್ವತ್ತೆರಡಾದರೂ ಆಗಬೇಕು ನಲ್ವತ್ತೆರಡರ ನಂತರ ಪರವಾಗಿಲ್ಲ ಅಥವಾ ನಿಮ್ಮಲ್ಲಿ ಅಷ್ಟು ಪ್ರಬುದ್ಧತೆ ಬೇಕು ನೀವು ಪ್ರತಿಯೊಬ್ಬರಿಗೂ ಕೂಡ ಆಗಿರಬೇಕಾಗುತ್ತೆ ಅಲ್ವಾ ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ ಸರೆಂಡರ್ ಆಗಿರಬೇಕಾಗುತ್ತೆ ಅವರ ಮಾತನ್ನು ಕೇಳಿಸ್ಕೊಳ್ಬೇಕಾಗುತ್ತೆ ಅವ್ರಿಗೆ ಬೇಕಾಗಿ ಹೆಲ್ಪ್ ಮಾಡಿ ಅಂದ್ರೆ ಮಾತ್ರ ಶನಿ ಮಹಾರಾಜ ನಿಮಗೆ ಒಳ್ಳೆ ಫಲ ಕೊಡ್ತಾನೆ ಅಲ್ವಾ ನಮ್ಮ ಸಿಂಹಲಗ್ನ ಅದು ಕೂಡ ಯಾರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ಶನಿಯ ಅಂತರ ನಡೀತೊಂಡು ಅಥವಾ ನಿಮ್ಮ ಏಜ್ ಬಂದು ಮೂವತ್ತು ಮೂವತ್ತೊಂದು ಮೂವತ್ತೆರಡು ರನ್ನಿಂಗ್ ಈಗ ಬೇರೆ ಕೂಡ ಇದೆ ಅದನ್ನು ನಾನು ಮತ್ತೆ ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತೇನೆ ಬಟ್ ಪ್ರಾಥಮಿಕ ಹಂತದಲ್ಲಿ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಈ ವಯಸ್ಸು ಬಂದಾಗ ನೀವು ಆಗ್ತೀರಾ ಅಂತ ಒಂದು ಇಂಡಿಕೇಶನ್ ಇರ್ತಾರೆ ರೈಟಾ ಅರ್ಥ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಬಾ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ನಿಮಗೆ ನೋಡಿ ಆ ಶನಿ ಮಹಾರಾಜನ ಆ್ಯಕ್ಚುಲಿ ರಿಸಲ್ಟನ್ನು ಪಡ್ಕೊಳ್ಬೇಕು ಅಂತಾದರೆ ನೀವು ನೋಡಿ ನಿಮ್ಮ ಪಾರ್ಟ್ನರ್ಗೆ ನೀವು ಆಗಬೇಕಾಗುತ್ತೆ ಯಾಕಂದರೆ ನೋಡಿ ಸಿಮಲ್ ಒಂದಂತ ಹೇಳಿದೆ ಆರಾಮಾಗಿ ಕೆಲಸ ಮಾಡಬೇಕು ಅದು ವಿಷಯ ಬೇರೆ ಅದು ನಿಮ್ಮ ಗ್ರೋತಿಗೆ ಬೇಕಾಗಿ ಅದು ನಿಮ್ಮ ಅಚೀವ್ಮೆಂಟಿಗೆ ಬೇಕಾಗಿ ರೈಟ್ ತಾನೇ ಬಟ್ ನಿಮಗೆ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಚೆನ್ನಾಗಿರಬೇಕು ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಥವಾ ಮದುವೆ ಆಗಬೇಕು ಹಾಗಾದರೆ ನೀವು ಬಾಗಬೇಕು ರೈತನೇ ನೀವು ಸರೆಂಡರ್ ಆಗಬೇಕು ನೀವು ಅಲ್ಲಿ ನಿಮ್ಮ ಎಲ್ಲ ಅಹಮ್ಮನ್ನು ಬಿಟ್ಟು ಕೊಡಬೇಕು ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಯಾರಿಗೆಲ್ಲ ಸಪ್ತಮದಲ್ಲಿ ಶನಿ ಇದ್ದಾನೆ ಆಲ್ರೆಡಿ ನಟಲ್ ಚಾರ್ಟಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ಈಗ ಬರ್ತಾ ಇದ್ದಾನೆ ಅವರಿಗೆಲ್ಲ ಬೇರೆಯವ್ರ ಜೊತೆ ಕೆಲಸ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಬೇರೆಯವ್ರ ಜೊತೆ ಕೆಲಸ ಮಾಡ್ಕೊಳ್ಳಿಕ್ಕೆ ಇರಿಟೇಷನ್ ಆಗುತ್ತೆ ಯಾಕಂದ್ರೆ ಸಿಂಹಲಗ್ನದಲ್ಲಿ ಇರುವುದೇ ಆಗಿ ಬೇರೆಯವ್ರ ಜೊತೆ ಕೆಲಸ ಮಾಡಿಕೊಳ್ಳಲ್ಲ ಈ ವಿಷಯ ಬೇರೆ ಓಕೆ ಬೇರೆಯವ್ರ ಜೊತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇರಿಟೇಷನ್ ಆಗುತ್ತೆ ನಾನೇನೋ ಅವ್ರ ಜೊತೆ ಕೆಲಸ ಮಾಡಿ ಅವ್ರು ಹೇಳಿದ್ದು ಯಾರಪ್ಪ ಕೇಳು ಸೊ ಇದೇನಾಯ್ತು ಇದು ಆ ಹಾಂ ಬಂದ್ಬಿಡ್ತು ಈಗ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಪ್ರಾಬ್ಲಮ್ ರೈಟ್ ಅದಕ್ಕೋಸ್ಕರ ಶನಿ ಸಪ್ತಮದಲ್ಲಿ ಬಂದಾಗ ಆ ಪ್ರಬುದ್ಧತೆ ಅಂತ ಏನುಂಟು ಅದು ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿ ಇರಬೇಕಾಗುತ್ತೆ ನೀವು ಅಲ್ಲಿ ಬೆಂಡ್ ಆಗಬೇಕಾಗುತ್ತೆ ನೀವು ಸರೆಂಡರ್ ಆಗಬೇಕಾಗುತ್ತೆ ಅಂದ್ರೆ ಮಾತ್ರ ಶನಿ ಮಹಾರಾಜನಿಂದ ಒಂದೊಳ್ಳೆ ಫಲ ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಒಂದೊಳ್ಳೆ ರಿಸಲ್ಟ್ ಅನ್ನು ಪಡೀಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೇನೆ ಸೊ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಯಾರು ಯಾರೆಲ್ಲ ಇದನ್ನು ಅರ್ಥ ಮಾಡ್ಕೊಳ್ತಾರೆ ಲೈಫಲ್ಲಿ ಗೆದ್ದು ಬಿಡ್ತಾರೆ ಅರ್ಥ ಮಾಡ್ಕೊಂಡಿಲ್ಲ ಸ್ಟ್ರಗಲ್ ಅನುಭವಿಸ್ತಾರೆ ಅಷ್ಟೇ ಅಲ್ವಾ ಕಿರಿಕಿರಿ ಇರಿಟೇಷನ್ ಫ್ರಸ್ಟ್ರೇಷನ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ರೈಟ್ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಟ್ನರ್ ಆರೋಗ್ಯದ ಸಮಸ್ಯೆಗೆ ಒಳಗಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಕಂಪನಿ ಮುಖಾಂತರ ಇರ್ಬೋದು ಅಥವಾ ನೀವು ಖುದ್ದಿರ್ಬೋದು ವಿದೇಶ ಟ್ರಾವೆಲಿಂಗ್ ಮಾಡುವಂಥ ಸಾಧ್ಯತೆಗಳಿವೆ ಬಟ್ ಅಲ್ಲಿ ಕೂಡ ಅಹಮನ್ನ ಒಂದು ಸೈಡಲ್ಲಿಟ್ಟಾಗ ವಿದೇಶ ಪ್ರಯಾಣ ಕೂಡ ಅತ್ಯುತ್ತಮ ರೀತಿಯ ಸಕ್ಸಸ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಶನಿ ಮಹಾರಾಜ ಆತ ತನ್ನ ಮುಖವನ್ನು ಇಲ್ಲಿ ಬಂದರೆ ಟುವರ್ಡ್ಸ್ ಶುಕ್ರ ಮತ್ತೆ ಗುರು ಗುರುವಿನ ಕಡೆಗೆ ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ನಿಮಗೆ ಅದು ಫೇವರೇಬಲ್ ಆಗ್ಬೋದು ಅದರಿಂದಾಗಿ ನೀವು ಹೋಗಬೇಕು ಬಟ್ ನಾನು ಹೇಳಿದಾಗೆ ಅಹಮ್ಮನ್ನು ಪಕ್ಕದಲ್ಲಿಟ್ಟು ಹೋಗಬೇಕು ಅಲ್ವಾ ನಾನು ನನ್ನದು ನನ್ನಿಂದ ಹುಲಿ ಹೊಡೆದಿದ್ದೇನೆ ಕಾಗೆ ಹೊಡೆದಿದ್ದೇನೆ ಅದು ಮಾಡಿದ್ದೇನೆ ಇದು ಮಾಡಿದೆ ಇದೆಲ್ಲ ಕೆಲಸನೇ ಮಾಡಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರದೆಲ್ಲ ಕೆಲಸನೇ ಮಾಡಲ್ಲ ಸುಮ್ಮನೆ ಇದೆ ಬಿಡಿ ರೈತ ನಿಮ್ಮಷ್ಟಕ್ಕೆ ಆದಷ್ಟು ಆಗಿ ಖಂಡಿತವಾಗಿ ಏನಾಗುತ್ತೆ ನಿಮಗೆ ಎಷ್ಟು ಸರೆಂಡರ್ ಆಗ್ತೀರೋ ಅಷ್ಟು ಉಚ್ಚಮಟ್ಟ ಪ್ರಾಪ್ತಿಯಾಗುತ್ತೆ ಅಲ್ವಾ ಎಷ್ಟು ಆಗ್ತೀರೋ ಎಷ್ಟು ನಿಮ್ಮ ಲೈಫಲ್ಲಿ ನೀವು ಆ ಶರಣಾಗತಿಯನ್ನು ಪಡಿತೀರಾ ಲೈಫಲ್ಲಿ ಉಚ್ಚಮಟ್ಟ ಪ್ರಾಪ್ತಿ ಆಗುತ್ತೆ ಏನು ಸಮಸ್ಯೆ ಅದರಲ್ಲಿ ಸಮಸ್ಯೆ ಏನು ಉಂಟು ಹೇಳಿ ಆಗಲಿಕ್ಕೆ ಅಲ್ವಾ ಆಗೋದಂದ್ರೆ ಅವರ ಪಕ್ಕ ಹೋಗಿ ಕಾಲಿಗೆ ಅಡ್ಡ ಬೀಳ್ಬೇಕಂತ ನಾನಂತೂ ಹೇಳುವುದಿಲ್ಲ ಅವರ ಮಾತಿಗೆ ರೆಸ್ಪೆಕ್ಟ್ ಮಾಡೋದು ಅಷ್ಟೇ ಅಲ್ವಾ ಮಾತಿಗೆ ರೆಸ್ಪೆಕ್ಟ್ ಮಾಡೋದು ಹೌದು ಸರ್ ಹೌದು ಸರ್ ಹೌದು ಸರ್ ಓಕೆ ಅಷ್ಟೇ ಬೇರೆ ಇರುವುದಿಲ್ಲ ತಾನೆ ನೀವೇನು ಅಡ್ಡ ಬೀಳಬೇಕು ಅವ್ರಿಗೆ ಅವರಿಗೆ ಮಾಲೆ ಹಾಕಬೇಕು ಅವರ ಪಾದ ಆದಂಥ ಇಲ್ಲವೇ ಇಲ್ಲೂ ಎಲ್ಲ ರೈತರ ಸೊ ಇದು ವಿಚಾರ ಅಂತ ಹೇಳ್ತಾನೆ ಈ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಇನ್ನು ಶನಿ ಮಹಾರಾಜ ನಿಮಗೇನು ಕಥೆ ಹೇಳ್ತಾನೆ ತನ್ನ ಮೂರನೇ ದೃಷ್ಟಿಯಿಂದ ಭಾಗ್ಯಸ್ಥಾನವನ್ನು ನೋಡ್ತಾನೆ ಏಳನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದಾನೆ ಅದೇ ರೀತಿ ಹತ್ತನೇ ದೃಷ್ಟಿಯಿಂದ ನಿಮ್ಮ ನಾಲ್ಕನೇ ಮನೆ ಅಂದರೆ ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾ ಇದ್ದಾರೆ ಹಾಗಾದರೆ ಯಾವುದರಲ್ಲಿ ಫೋಕಸ್ ಮಾಡಬೇಕಂತ ಹೇಳ್ತಾ ಇದ್ದೇನೆ ಇದರ ಬಗ್ಗೆ ಖಂಡಿತ ಮಾತಾಡ್ತೇನೆ ಇನ್ನು ಗುರು ಗುರು ಮಹಾರಾಜ ಏನು ಮಾಡ್ತಾನೆ ರಾಹು ಮಹಾರಾಜ ಏನು ಮಾಡ್ತಾನೆ ಅದನ್ನು ಕೂಡ ಸಿಂಹಲಗ್ನದವರಿಗೆ ಖಂಡಿತ ಹೇಳಿಕೊಡ್ತೇನೆ ಆದರೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರಾಧ್ಯಷ್ಟು ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ